ज्ञानानन्दमयं देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यैवाचे नमो नमः कृष्णाय यादवेन्द्राय ज्ञानमुद्राय योगिने ನಾಥಾಯ ರುಗ್ಮಿಣೀಶಾ ನಮೋ ವೇದಾಂತ ವೇದಿನೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೀತೆಯ ಒಂದನೇ ಅಧ್ಯಾಯದ ಮೂವತ್ತಾರನೆಯ ಶ್ಲೋಕದಿಂದ ನಾವು ಒಂದು ಸ್ವಲ್ಪ ಅಭ್ಯಾಸ ಮಾಡಬೇಕಾದದ್ದಿದೆ ನಿಹತ್ಯ ಧಾರ್ತರಾಷ್ಟ್ರಾನ್ನ

ಒಮ್ಮೆ ನಾನು ಹೇಳಿಕೊಟ್ಟ ಮೇಲೆ ಒಂದು ಸಾಲು ಎರಡನೇ ಸರ್ತಿ ಅರ್ಧರ್ಧ ಒಟ್ಟಿಗೆ ಹೇಳಿಬಿಟ್ರೆ ಆಯಿತು ನಾನು ಅರ್ಧ ಹೇಳಿಕೊಡ್ತೇನೆ ಪೂರ್ತಿ ಅರ್ಧವನ್ನೇ ಪೂರ್ತಿ ಅಂದರೆ ಪಾಲು ಕಾಲು ಕಾಲು ಮಾಡೋದು ಬೇಡ ಅರ್ಧ ಹೇಳೋಣ ಅಂತ ವಯಂ ಹಂತಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ तस्मान्नार्हा वयं हन्तुं धार्तराष्ट्रान् स्वबान्धवा स्वजनं माधव यद्यप्येतेन पश्यन्ति यद्यप्येते न पश्यन्ति लोभोपहत चेतसः कुलक्षयकृतम् दोषम् मित्रद्रोहे च पातकम् कथम् न ज्ञेयमस्माभिः

कुलक्षये प्रणश्यन्ति कुलधर्माः सनातनाः धर्मे नष्टे कुलं कृत्स्नम् अधर्मोऽभि कुलक्षये प्रणश्यन्ति कुलधर्माः सनातनाः

ಈ ಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಒಬ್ಬ ತನ್ನನ್ನು ಭಗವಂತನಿಗೆ ಒಪ್ಪಿಸಿಕೊಳ್ಳಬೇಕಾದ ಮನಸ್ಥಿತಿ ಉಳ್ಳವನು ಹೇಗೆ ಸಿದ್ಧ ಆಗಬೇಕು ಅಂತೆಲ್ಲ ಹೇಳ್ತಾ ಬಂದಿದ್ರು ಅಂದರೆ ಮನಸ್ಸಿನ ದೋಷವನ್ನ ಬೇಸರವನ್ನ ಈರ್ಷೆ ಅಥವಾ ಕೆಡುಕನ್ನೆಲ್ಲ ಪಕ್ಕಕ್ಕೆ ಸರಿಸಿ ದೂರಕ್ಕೆ ಇರಿಸಿ ಭಗವಂತನ ಸಂಪತ್ತಿನಿಂದಲೇ ಪರಮ ಸುಖ ಇರುವಂಥದ್ದು ಅಂತ ಸಿದ್ಧನಾಗಿ ಅವನ ಆ ಯೋಚನೆಯಲ್ಲಿ ಅವನು ಸಿದ್ಧನಾಗಿರ್ತಾನೆ ಅಂತ ಹೇಳಿದರು ಏವಂ ಅತ್ಯಂತಂ ಸುಖಂ ಅಷ್ಟುತೆ ಅದೇ ಅತ್ಯಂತ ಸುಖ ಇದೆ ಅಂತ ನಂಬಿ ಅದರಲ್ಲಿ ನಡೆದವನಿಗೆ ಸುಖ ಸಿಗುತ್ತೆ ಯಾಕೆಂದರೆ ಹೆಚ್ಚಿನ ಸಲ ಕೆಲಸ ಮಾಡುವಂಥದ್ದು ನಂಬಿಕೆ ನಂಬಿಕೆ ಇಲ್ಲ ಅಂತಾಗಿ ನಾವು ಎಷ್ಟೇ ಅದರಲ್ಲಿ ಇಳಿದ್ರೂ ಕೂಡ ಅದು ಪೂರ್ಣವಾದ ಫಲ ಕೊಡುವುದಿಲ್ಲ ಅಂದರೆ ಪ್ರಾಕೃತಿಕ ರಿಸಲ್ಟ್ ಕೊಡುತ್ತೆ ಈಗ ಹಸಿರು ಮತ್ತು ನೀಲಿಯನ್ನು ಸೇರಿಸಿದರೆ ಕಪ್ಪಾಗುತ್ತೆ ಅನ್ನೋ ರಿಸಲ್ಟ್ ಕೊಡುತ್ತೆ ಆದರೆ ಆ ಕಪ್ಪಿನಲ್ಲಿರುವ ಒಂದು ಕಾಂತಿ ಬರಬೇಕು ಅಂತಂದರೆ ಅದರದ್ದೇ ಆದ ಒಂದು ಕೆಲವು ಭಾವನೆಗಳನ್ನು ಸೇರಿಸಬೇಕಿರುತ್ತೆ ಈಗ ಮೋಲ್ಡ್ ಹಾಕಿದ ಪ್ರತಿಮೆಗೂ ಒಬ್ಬ ಧ್ಯಾನ ಮಾಡಿ ಅದನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದಕ್ಕೋಸ್ಕರ ಸಿದ್ಧನಾಗಿ ಬೇರೆ ಏನನ್ನೂ ಮನಸ್ಸಿನಲ್ಲಿ ಬೇಸರ ಈರ್ಷೆ ಕೋಪ ತಾಪ ಹಿಂಸೆ ಇದು ಯಾವುದನ್ನು ಯೋಚನೆ ಮಾಡಿದರೆ ಕೆತ್ತಿದಾಗ ಅದರಲ್ಲಿರುವ ಡಿವಿನಿಟಿಗೂ ಒಂದು ಅಚ್ಚು ತೆಗೆದು ಬಂದು ನಿಲ್ಲಿಸಿದ್ದಕ್ಕೂ ನಿಮಗೆ ಸ್ಪಷ್ಟ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ದೇವಸ್ಥಾನಗಳಲ್ಲಿ ಹಳೆಯ ಕಲೆಯಿಂದ ಕೂಡಿದ ಪ್ರತಿಮೆಗಳು ಇರ್ತವೆ ಅವರು ಕಲೆ ಅಂದರೆ ಎಲ್ಲಿವರೆಗೆ ಅಂದರೆ ಒಂದು ಉಂಗುರ ಮಾಡ್ತಾರೆ ಆ ಬೆರಳಿನ ತುದಿ ಮಾಡ್ತಾರೆ ಅಂದರೂ ಅಲ್ಲೂರು ಕಲಾಗಾರಿಕೆಯೂ ಬಿಡಲ್ಲ ಮೈಯ ಮೇಲಿರುವ ಆಭರಣಗಳನ್ನು ಎಷ್ಟೆಷ್ಟು ವೆರೈಟಿ ಮಾಡ್ಬೋದು ಎಲ್ಲ ಥರದ ಅವರಷ್ಟು ಹುಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ ಜೀವನದಲ್ಲಿ ಹಾಗೊಂದು ಪ್ರೀತಿ ಆ ವಸ್ತುವಿನ ಮೇಲೆ ಪ್ರೀತಿಸುವವರು ಆದರೆ ಅದರಲ್ಲಿ ಎಲ್ಲ ಶ್ರೀಮಂತಿಕೆ ಇರಬೇಕು ಅದು ಮುಂದೆ ಯಾವತ್ತಿಗೆ ನೋಡಿದಾಗಲೂ ಭಗವಂತನ ನೆನಪಿಸಿಕೊಂಡಾಗ ಸಮೃದ್ಧ ಯಾಕೆಂದರೆ ನಾವು ಎಷ್ಟೆಷ್ಟು ಹೊರಗಿನ ಪ್ರಪಂಚದಲ್ಲಿ ಸಮೃದ್ಧತೆಯನ್ನು ಕಾಣುವ ಪ್ರಯತ್ನ ಮಾಡ್ತೇವೋ ಅಷ್ಟು ನಾವು ಒಳಗಿನಿಂದ ಸಮೃದ್ಧರಾಗ್ತೇವೆ ನಮಗೆ ಹೊರಗಿನಿಂದ ಬರೀ ಎಲ್ಲರದ್ದು ದೋಷವೇ ಕಾಣುತ್ತೆ ದುರ್ಯೋಧನನ ಥರ ಆದರೆ ನಮ್ಗೆ ಒಳಗಿನಿಂದಲೂ ಅದೇ ದೋಷ ಪ್ರತಿಫಲಿಸ್ತಾ ಇರುತ್ತೆ ಯಾಕೆಂದರೆ ಹೊರಗಿನಿಂದ ಸ್ವೀಕರಿಸುವುದಲ್ವೇ ಎಲ್ಲ ನಾವು ಕಾಣುವಾಗಲೇ ಸ್ವೀಕರಿಸುವ ವಸ್ತುವೇ ಗಲೀಜಾಗಿ ಕಂಡ್ರೆ ಒಳಗೆ ಸಂಸ್ಕಾರಗೊಂಡ ವಸ್ತುವು ಗಲೀಜಾಗೆ ಕಾಣುತ್ತೆ ಹಾಗಾಗಿ ಭಗವಂತ ಸಮೃದ್ಧ ಅವನು ನಮ್ಮನ್ನು ರಕ್ಷಿಸುವ ಹಾಗೆ ಇನ್ಯಾರಿಗೂ ನಮ್ಮನ್ನು ರಕ್ಷಿಸುವ ಸಾಮರ್ಥ್ಯ ಇಲ್ಲ ಅನ್ನುವ ಈ ಭಾವನೆಗಳಿಂದ ಕೂಡಿಕೊಂಡು ಅವನು ಪ್ರೀತಿಸ್ತಾನೆ ಧ್ಯಾನಿಸ್ತಾನೆ ಆದಾಗ ಅವನು ಒಳಗಿನಿಂದ ಮತ್ತಷ್ಟು ಹೆಚ್ಚು ಹೆಚ್ಚು ಆ ಪ್ರೀತಿಯನ್ನು ಹೊರಗಿನಿಂದ ಅವನು ಎಷ್ಟು ತೋರಿಸ್ತಾನೋ ಅದು ಒಳಗಿನಿಂದ ತನ್ನಿಂದ ತಾನೇ ಉದಿಸತ್ತೆ ಅಂದರೆ ಬೇರೆ ವಸ್ತುಗಳಿಗಿಂತ ಇದು ಹೆಚ್ಚು ಅಂತ ಅರ್ಥ ಆಗೋದೇ ಸ್ವಲ್ಪ ಕಷ್ಟ ನಮ್ಗೆ ಅಲ್ಲಿ ತನಕನು ಹೊರಗಿನ ಏ ಮೊಬೈಲ್ನಲ್ಲಿ ಇಷ್ಟೊತ್ತು ನಾವು ಏನೇನೋ ಸಂತೋಷ ಪಡ್ತೇವೆ ಏನೇನೋ ವಿಡಿಯೋಗಳು ಬರ್ತವೆ ತಮಾಷೆ ಇರುತ್ತೆ ನಾಟಕಗಳಿರ್ತವೆ ಗಮ್ಮತ್ ಇರುತ್ತೆ ಸಿನಿಮಾಗಳಿರ್ತವೆ ಇಷ್ಟು ಖುಷಿಯನ್ನು ಕ ಒಳಗಿನಿಂದ ನೋಡಲಿಕ್ಕೆಲು ಸಿಗುತ್ತೆ ಅಂತ ನಮಗೆ ಹೊರಗಿನಿಂದ ಅನಿಸುತ್ತೆ ಆದರೆ ಯಾರು ನಿರಂತರ ಅಭ್ಯಾಸ ಮಾಡಿ 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 ಈಗ ಈ ಚಿತ್ರ ಬರೆಯುವವರಿಗೆ ಚಿತ್ರ ಬಿಡಿಸೋದ್ರಲ್ಲೊಂದು ಆನಂದ ಇದೆ ಅವ್ರಿಗೆ ನೀವು ಬೇರೆ ಏನೇ ಕೆಲಸ ಹೇಳಿದ್ರು ಅಥವಾ ಏನನ್ನೇ ನೀವು ಕರೆದ್ರೂ ಅವ್ರಿಗೆ ಪ್ರಕೃತಿಯನ್ನು ನೀವು ನೋಡಲಿಕ್ಕೆ ಕರೆದ್ರೂ ಅವರಿಗೆ ಇದನ್ನು ಚಿತ್ರದಲ್ಲಿ ಹೇಗೆ ತರಬೋದು ಅಂತ ಯೋಚನೆ ಹೋಗ್ತಾ ಇರುತ್ತೆ ಅಥವಾ ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಇದನ್ನು ವಿಜುವಲೇಷನ್ ವಿಜುವಲೈಸೇಷನ್ ಅವನು ಹೇಗೆ ಮಾಡಿರಬಹುದು ಅವನ ಕಲ್ಪನೆಯಲ್ಲಿ ಏನಕ್ಕೋಸ್ಕರ ಈ ಬಣ್ಣವನ್ನು ಕೊಟ್ಟಿರ್ತಾನೆ ಯಾಕೆ ಇದನ್ನು ಈ ಆ್ಯಂಗಲಲ್ಲೇ ತೋರಿಸಿದ ಇನ್ನೊಂದು ಆ್ಯಂಗಲಲ್ಲಿ ಯಾಕೆ ತೋರಿಸ್ಲಿಲ್ಲ ಅಂದ್ರೆ ಇಲ್ಲೇನೋ ಒಂದು ಕಲ್ಪನೆ ಇದೆ ಅವನಿಗೆ ಅಂತ ಅವನು ಯಾವುದೇ ವಸ್ತುವನ್ನು ನೋಡಿದ್ರು ನೀವು ಅಲ್ಲಿ ಬೈತಾ ಇದ್ದಾಗಲೂ ಅವನು ಬೈಯುವಾಗ ಹಲ್ಲು ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನ ನೋಡ್ತಿರ್ತಾನ ಅವನು ಚಿತ್ರ ಬಿಡಿಸ್ಬೇಕಾದಾಗ ಅವನ ಬಾಯಿ ಎಷ್ಟು ಕತ್ಲೆ ಕಾಣುತ್ತೆ ಎಷ್ಟು ಒಳಗಿನಿಂದ ಹಲ್ಲುಗಳು ಹೊರಗೆ ಕಾಣುತ್ತೆ ನಾಲಿಗೆ ಎಷ್ಟು ದಪ್ಪವಾಗಿರುತ್ತೆ ಮೀಸೆ ಹೆಂಗು ಎತ್ತರಕ್ಕೆ ಏರಿರುತ್ತೆ ಮೂಗು ಯಾಕೆ ಹೊರಳೆ ಎತ್ತ ಚೂಪ್ ಚೂಪಾಗಿ ಕಾಣುತ್ತೆ ಅವನ ತಲೆಯಲ್ಲಿ ಬೈಯುವಾಗ ಮುಖದ ಚಿತ್ರ ಹೇಗೆ ಬರಬೇಕು ಅನ್ನೋದನ್ನು ನೋಡ್ತಿರ್ತಾನ ಅವನು ಅವನು ಬೈತಾ ಇದ್ದದ್ದು ತಲೆಗೆ ಹೋಗೋದೇ ಅಲ್ಲ ಅವನಿಗೆ ಯಾಕೆಂದ್ರೆ ಅದು ಚಿತ್ರ ಮಾಡುವವನಿಗೆ ಚಿತ್ರವೇ ಜಗತ್ತು ಬಹುಚಿತ್ರ ಜಗತ್ ಬಹುಧಾ ಇದು ವಿಚಿತ್ರ ಇದು ಜಗತ್ತೇ ವಿಚಿತ್ರ ಒಬ್ಬ ಚಿತ್ರಕಾರನಿಗೆ ಪ್ರಪಂಚವನ್ನು ಕಾಣುವಾಗ ವಸ್ತುವನ್ನು ಕಂಡಾಗ್ಲು ತನಗೆ ಕುಂಚದಲ್ಲಿ ಇದನ್ನು ಹೇಗೆ ತರುವುದು ಅನ್ನುದನ್ನು ಹೇಗೆ ಯೋಚನೆ ಮಾಡ್ತಾನೋ ಭಗವಂತನನ್ನ ಕಾಣಬೇಕು ಅಂತ ಬಯಸುವವನಿಗೆ ಎಲ್ಲದರಲ್ಲೂ ಚಿತ್ರ ಅವನೇ ಅಲ್ವಾ ಅವನೇ ಈ ಚಿತ್ರ ಬಿಡಿಸಿದವನು ಅಂದ್ರೆ ಇವನು ಚಿತ್ರದಲ್ಲಿಯೇ ಉಳಿದ ಅವನು ಸ್ವಲ್ಪ ಚಿತ್ರಕಾರನಲ್ಲಿಗೆ ಹೋಗ್ತಾನೆ ಇಂತಹ ಚಿತ್ರವನ್ನ ರಚನೆ ಮಾಡಿದು ನೀನು ಎಂತ ತಾಕತ್ತಿರೋ ಈ ಪ್ರಕೃತಿಯನ್ನ ಬರೆದವನು ಈ ಪ್ರಕೃತಿಯನ್ನು ಸೃಷ್ಟಿಸಿದವನು ಈ ಜನರ ಸಂಭಾ ಸಂಬಂಧಗಳನ್ನು ಒದಗಿಸಿದವನು ಅವರ ಭಾವನೆಗಳನ್ನು ಒಳಗಿನಿಂದ ಪ್ರೇರಣೆಗೊಳಿಸುವವನು ಹೇಗಿರಬಹುದು ಅನ್ನುವ ಯೋಚನೆಯಲ್ಲಿ ಇಳಿತಾನಲ್ವಾ ಅವನು ಆ ಸ್ಥಿತಿಗೆ ಹೋಗುವುದೇ ಧ್ಯಾನ ಏನು ಕಂಡ ಹೇಗ್ರಿ ಎಲ್ಲವನ್ನು ದೇವರು 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 ಅಂತೀರಿ ನೀವು ಹೌದು ಮಾತಿನಲ್ಲಿ ಸುಲಭದಲ್ಲಿ ತರುವುದು ಕಷ್ಟ ನಾನು ಊಟ ಮಾಡುತ್ತೇನೆ ಅನ್ನೋದು ಅವನಿಗೆ ಊಟ ಅನ್ನೋದು ದೇವರು ನಾನು ಅನ್ನೋದು ದೇವರು ಮಾಡುತ್ತೇನೆ ದೇವರು ಅಂತ ನೀವು ಅರ್ಥ ಮಾಡಿದ್ರೆ ನಾನು ಊಟ ಮಾಡುತ್ತೇನೆ ಅನ್ನೋ ಅರ್ಥ ಹೆಂಗೆ ತರುವುದು ಅದಕ್ಕೆ ಅವರು ಹೇಳಿದ್ರು ಊಟ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ಬಿಟ್ಟು ದೇವರನ್ನು ತರ್ತೇನೆ ಅಂತ ಹೇಳಿಲ್ಲ ಈ ಊಟ ಮಾಡುವಾಗಲೂ ಇಂತಹ ಊಟ ಕೊಟ್ಟವ ಇದನ್ನು ನೆಲದಲ್ಲಿ ಈಗ ಅಮ್ಮ ಮಾಡಿದ್ದು ಅರ್ಧ ಗಂಟೆಯೋ ಮುಕ್ಕಾಲು ಗಂಟೆಯೋ ಕೆಲಸ ಬೇಯಿಸುವಾಗ ಇಲ್ಲಾಂದ್ರೆ ಅದಕ್ಕೆ ಇಂಥ ಹಿಂದೆ ತುಂಬ ಕೆಲಸಗಳಿರ್ತವೆ ತರಕಾರಿ ಹೆಚ್ಚಿಸ್ಲಿಕ್ಕೆ ಇರುತ್ತೆ ಪಾ ಪಾತ್ರೆ ನಿನ್ನೆ ಅದೆಲ್ಲ ತೊಳೆದಿಡಬೇಕು ಹೊಸ ನೀರು ತಂದಿಟ್ಕೋಬೇಕು ಗಲೀಜಿದ್ರೆ ಅದರಲ್ಲಿದ್ದ ಧೂಳುಗಳನ್ನು ಹುಳಗಳನ್ನೆಲ್ಲ ಕಿತ್ತು ಹೊರಗೆ ತೆಗಿಬೇಕು ಇದು ಏನೇನೋ ಇರುತ್ತೆ ಅಂಟಿಕೊಂಡದ್ದು ಪಾತ್ ತರಕಾರಿಗಳಲ್ಲೆಲ್ಲ ಅಂದರೆ ಅಷ್ಟು ಕೆಲಸ ಮಾಡಿ ತಿನ್ನಲಿಕ್ಕಾಗೋದು ನಮ್ಗೆ ಅರ್ಧ ಗಂಟೆಯ ಕೆಲಸವೂ ಅಲ್ಲ ಸಿನಿಮಾ ನೋಡ್ತಾ ಇದ್ರೆ ಅರ್ಧ ಗಂಟೆ ಆಗುತ್ತೆ ಎದುರುಗಡೆ ಇಲ್ಲಾಂದರೆ ನಾಲಿಗೆಗೆ ಒಂದು ತುತ್ತು ತಿನ್ನುವಾಗ ಒಂದು ಅರ್ಧ ಇಂಚಿಗೆ ಅರ್ಧ ನಿಮಿಷದ ಕೆಲಸ ರುಚಿ ಅದು ಕೂಡ ನಾವು ನೆನಪಿಸ್ಕೊಳ್ಳಲ್ಲ ತಿನ್ನುವಾಗ ಏನು ತಿಂತಾ ಇದ್ದೇವೆ ಅಂತ ಖುಷಿ ಪಡಲ್ಲ ಆಗಲೂ ಏನೋ ನೋಡ್ತಾ ಏನೋ ಬೈತಾ ಏನೋ ಊರಿಸ ಊಸು ಉಸಾಬ್ರಿ ಎಲ್ಲ ತಗೊಂಡು ಬೇಡವಾದ್ದನ್ನೇ ಯೋಚನೆ ಮಾಡಿ ಕಳೆದು ಬಿಡ್ತೇವೆ ಆದರೆ ಆ ಅನ್ನ ಗದ್ದೆಯಲ್ಲಿ ನಾಲ್ಕು ತಿಂಗಳು ಆಗ್ಲಿಕ್ಕೆ ತಗೊಂಡಿತ್ತು ಅಲ್ಲಿ ನಮ್ಮ ಶ್ರಮ ಇಲ್ಲ ಕೃಷಿಕ ಕೆಲಸ ಮಾಡಿದ್ದಾನೆ ನಟ್ಟಿದ್ದಾನೆ ಅದಕ್ಕೆ ಕಳೆ ತೆಗೆದಿದ್ದಾನೆ ಬೆರ್ಚಪ್ಪಗಳನ್ನು ನಿಲ್ಲಿಸಿ ಕಾದಿದ್ದಾನೆ ರಾತ್ರಿ ಹೆಗಲು ಸರಿ ಆದರೆ ಆ ಒಳಗೆ ಮಣ್ಣನ್ನು ಮೇಲಕ್ಕೆ ತೆಗೆದು ತೆನೆಯಾಗಿಸಿ ಅದರಲ್ಲಿ ಹಾಲಿನ ರೀತಿಯ ಒಳಗಿನ ಪದಾರ್ಥವನ್ನು ತುಂಬಿಟ್ಟು ಅದು ಗಟ್ಟಿ ಮಾಡಿ ಆಮೇಲೆ ಅಕ್ಕಿ ಆಗುವ ಕೆಲಸದಲ್ಲಿ ಕೃಷಿಕನ ಪಾತ್ರ ಏನೂ ಇಲ್ಲ ಹಟ್ಟಿಯಲ್ಲಿ ಗೊಬ್ಬರಾಗಿ ಬಂದಿತ್ತು ಹುಲ್ಲು ತಿಂದ ಹಸುವಿನ ಒಳಗಿನ ಭಾಗ ಅದು ಗೊಬ್ಬರ ಗೊಬ್ಬರಾಗಿ ಬಂದಾಗ ಹಸುವಿನ ಪಾತ್ರವೂ ಏನಿಲ್ಲ ಅದು ಗೊಬ್ಬರ ಆಗುತ್ತೆ ಅಂತ ಅದಕ್ಕೂ ಗೊತ್ತಿಲ್ಲ ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲವೂ ಒಂದೊಂದ್ ಮಾಡ್ತಾ ಇದ್ರು ಅದರ ಪು ಬೇಡ ನಮ್ಮನ್ನೇ ಹೊಟ್ಟೆಗೆ ಹೋದ್ಮೇಲೆ ಅರ್ಧ ಮುಕ್ಕಾಲು ಗಂಟೆಲಿ ಮತ್ತೆ ಹಸುವಾಗತ್ತೆ ಹೆಂಗಾಯ್ತು ಬೈವ ಊಟದಲ್ಲಿ ಗಲಾಟೆ ಗಲಾಟೆ ಆಗುತ್ತೆ ಏನು ಸಾರಿದ್ದಕ್ಕೆ ನೀನು ಮೊಸರು ತಾಗಿಸ್ಬಿಟ್ಟಿ ಪಲ್ಯ ತಾಗಿಸ್ಬಿಟ್ಟು ಏನು ಕಂಪಾರ್ಟ್ಮೆಂಟ್ ಇದೆಯಾ ಒಳಗೆ ಸಾರನ್ನ ಹುಳಿಯನ್ನ ಪಲ್ಯ ಅನ್ನ ಅಂತ ಆದರೆ ಏನು ಹತ್ರ ಪತ್ರ ಆಗೋಯ್ತು ಏನೋ ನೇಲೆ ಕೆಳಗೆ ಆಗೋಯಿತು ಜಗತ್ತು ಅನ್ನುವಷ್ಟು ಕಿರ್ಚಾಡ್ತಾರೆ ಆದರೆ ಒಳಗಿನಿಂದ ಹೋದ ಪದಾರ್ಥ ವಿಭಾಗ ಆಗುತ್ತೆ ತನ್ನಿಂದ ತಾನೇ ಬೇಕಾದ ರಕ್ತ ಆಗುತ್ತೆ ಮಾಂಸ ಆಗುತ್ತೆ ಹೀಗೆಲ್ಲವೂ ಆಗುತ್ತೆ ಯಾರು ಮಾಡಿದ್ದಿದನ್ನು ಒಳಗಿನಿಂದ ಈ ರೀತಿ ಅದನ್ನು ಬೇರ್ಪಡಿಸಿ ರಕ್ತವಾಗಿ ಸೋನಿಯಾರು ಬೇರ್ಪಡಿಸಿ ಸ್ಥೂಲವಾದ ಮಾಂಸವನ್ನಾಗಿ ಸೋನಿಯಾರು ಮೂಳೆಯಾಗಿ ಸೋನಿಯಾರು ಸ್ನಾಯುಗಳನ್ನಾಗಿ ಸೋನಿಯಾರು ಬೇಡವಾದ ಪದಾರ್ಥವನ್ನ ಬೇಡ ಇದು ದೇಹಕ್ಕೆ ಅನಗತ್ಯ ಅಂತ ಅದನ್ನು ಹೊರಕ್ಕೆ ತಳ್ಳುವಂತೆ ಅಪಾನ ಶಕ್ತಿಯನ್ನು ಪ್ರೇರಣೆ ಮಾಡುವನು ಯಾರು ಇದರೊಳಗೆ ಒಳಗೆಲ್ಲ ಯೋಚಿಸ್ತಾ ಹೋದರೆ ಪ್ರತಿಯೊಂದು ಕೆಲಸದಲ್ಲೂ ಒಂದಲ್ಲ ಒಂದು ರೀತಿಯಿಂದ ಭಗವಂತ ಇದ್ದಾನೆ ಅನ್ನುವ ದರ್ಶನವೇ ಧ್ಯಾನ ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕೂತಾಗ ಮಾತ್ರ ಧ್ಯಾನ ಅಲ್ಲ ನಾವು ನೋಡುವಾಗ ನಿಲ್ಲುವಾಗ ಈಗ ಒಂದು ಮಾತು ಬರ್ತಾ ಇದೆ ಇದರೊಳಗೆ ಹೋದ ಧ್ವನಿ ಇಲ್ಲೆಲ್ಲೋ ಧ್ವನಿ ಪೆಟ್ಟಿಗೆಯಲ್ಲಿ ಹೀಗೆ ಹೊರಗೆ ಬರುತ್ತೆ ಸಿಸ್ಟಮ್ ಅನ್ನು ಒಂದ್ಸರ್ತಿ ಆ್ಯಡ್ ಮಾಡಿದ್ದು ಅವನು ಕಂಡು ಹಿಡ್ದ ಆದರೆ ಅದು ಹಾಗೇ ಆಗಬೇಕಾಗಿ ಆಗಿತ್ತು ಯಾಕೆ ಇಲ್ಲ ನೀವು ಹೇಳ್ಬೋದು ಮತ್ತೆ ಅದು ಧ್ವನಿಯ ಧರ್ಮ ವಸ್ತುವಿನ ಧರ್ಮ ಅದರಲ್ಲಿ ಆ ಗುಣ ಇಲ್ಲದೆ ಇದ್ರೆ ನೀವು ಅದನ್ನು ಕಂಡುಹಿಡ್ಲಿಕ್ಕೆ ಆಗ್ತಿತ್ತಾ ಈಗ ಹಣ್ಣು ಬಿದ್ದಾಗ ಭೂಮಿಗೆ ಅವನಿಗೆ ಹೊಳೆಯಿತು ಓಹ್ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಅವನು ಕಂಡು ಮೇಲೆ ಗುರುತ್ವಾಕರ್ಷಣ ಶಕ್ತಿ ಬಂದದ್ದಲ್ಲ ಅಲ್ಲ ಅದಕ್ಕಿಂತ ಮುಂದೆಯೂ ಇತ್ತು ಬಿದ್ದಾಗ ತಲೆಯಲ್ಲೂ ಒಳಗಿಂದ ಬಿತ್ತು ಎರಡು ಲಾಡು ಬಿತ್ತು ಅಂತ ಒಳಗಿನಿಂದ ಅವನಿಗೆ ಖುಷಿಯಾಗೋಯ್ತು ಖುಷಿ ಪಟ್ಟ ಅಂದರೆ ಸಂಗತಿ ಗೊತ್ತಾಗುವುದೇ ನಮ್ಮಲ್ಲಿ ಕಂಡುಕೊಳ್ಳುವುದು ಅನ್ನೋದಷ್ಟೇ ನಮ್ಮದು ಹೊಸ್ತು ಎಲ್ಲ ಇದೆ ಹಾಗೆ ಇದೆ ಅಂತ ಮಾಡಿದವ್ರು ಯಾರು ಒಂಬತ್ತು ತಿಂಗಳುಗಳ ಕಾಲ ಗರ್ಭದಲ್ಲಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ಕಣ್ಣು ಮುಚ್ಚಿ ಕೈಕಾಲು ಮಡಚಿ ಕೀವು ರಕ್ತ ಮಾಂಸದ ಮಧ್ಯದಲ್ಲಿ ಆ ಕತ್ತಲೆಯ ಕೋಣೆಯಲ್ಲಿ ಹೇಗಿರುತ್ತೆ ಮಗು ನಮ್ಗೆ ಒಂದು ದಿವಸ ಕತ್ಲೆಯಲ್ಲಿ ಇರಬೇಕು ಅಂದ್ರೆ ಬೇಡ ಅರ್ಧ ಗಂಟೆ ಕರೆಂಟ್ ಹೋದ್ರೆ ಅವನಿಗೆ ಒಂದು ಮುನ್ನೂರು ಸಹಸ್ ಬಾರಿ ಅವನ ನಾಮಾರ್ಚನೆ ಆಗೋಗುತ್ತೆ ಕವಿಕದವನಿಗೆ ಅಥವಾ ಮವಿಕದವನಿಗೆ ವಿದ್ಯುತ್ ಸರಬರಾಜ ಅವನು ಅಂತ ಕವಿಕ ಅಂದ್ರೆ ಕರ್ನಾಟಕ ವಿದ್ಯುತ್ ಕಂಪನಿ ಇಲ್ಲ ಅಂದ್ರೆ ಮಂಗಳೂರು ವಿದ್ಯುತ್ ಕಂಪನಿ ಮೆಸ್ಕಾಂ ಶಾಪ ಹಾಕಿ ಅವನ ಎಲ್ಲ ಹಿರಿಯರನ್ನೆಲ್ಲ ಕರೆದು ತರ್ತಾರೆ ಅವನು ಶ್ರಾದ್ದ ದಿವಸ ಬರ್ತಾನೆ ಅಲ್ಲೋ ಗೊತ್ತಿಲ್ಲ ಅಂದರೆ ಅಷ್ಟು ಸಹಿ ಸಹನೇ ಇಲ್ಲ ಆದರೆ ಒಳಗಿನಿಂದ ಇಡೀ ಜಗತ್ತಿನ ಪ್ರತಿಯೊಂದು ಚಟುವಟಿಕೆಯ ಒಳಗೂ ಯಥಾವತ್ತಾಗಿ ನಡೆಸಿಕೊಂಡು ಹೋಗುವವನ ಚಿಂತನೆ ಒಬ್ಬನಿಗೆ ಬಂತು ಅಂತಾದರೆ ಆಗ ಅದೇ ಧ್ಯಾನ ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕೂತಾಗಲ್ಲ ಕಣ್ಣು ಬಿಚ್ಚಿದಾಗಲೂ ವಸ್ತುವನ್ನು ಕಂಡಾಗಲೂ ಪ್ರತಿಯೊಂದರಲ್ಲೂ ಇದರ ಹಿಂದೆ ಏನಿದೆ ಇದರ ಹಿಂದಿನ ಮರ್ಮ ಏನು ಅನ್ನುವುದನ್ನು ಯೋಚಿಸಬೇಕಾದದ್ದು ಅದನ್ನೇ ಹೇಳಿದ್ದಲ್ಲಿ ಮಾತ್ಮಾನಂ ಸರ್ವಭೂತ ಅಂದರೆ ಜೀವಜಾತ ಭೂತ ಅಂದರೆ ಒಂದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇದರಿಂದ ತಯಾರಾದದ್ದೇ ಜೀವಜಾತ ಭೂತ ಭೂತ ಅಂದರೆ ಏನು ಆಗಿ ಹೋದದ್ದು ಈಗ ಶರೀರ ಆಗಿ ಹೋಗಿದೆ ಈಗ ಶರೀರ ಆಗಿ ಹೋಗಿದೆ ಯಾರು ಮಾಡಿದ್ದು ನಾವೇನು ಅಪ್ಲಿಕೇಶನ್ ಹಾಕಿ ಅಮ್ಮನ ಮೂಗು ಬರಬೇಕು ಅಪ್ಪನ ಕಣ್ಣು ಬರಬೇಕು ಅಜ್ಜಿ ಕಿವಿ ಬರಬೇಕು ಅಜ್ಜನ ಗಂಟ್ಲು ಧ್ವನಿ ಜೋರಾಗಿರಬೇಕು ಅವರು ವಾಯ್ಸ್ ಥ್ರೋ ಮಾಡ್ತಿದ್ರು ಯಾವುದೋ ನಾಟಕ ಕಂಪ್ನಿ ನಮ್ಮದು ಹಾಗೆ ಬರಬೇಕು ಏನು ಅಪ್ಲಿಕೇಶನ್ ಹಾಕಿ ಬಂದದ್ದಲ್ಲ ಬಂತು ಶರೀರ ಬಂದಿದೆ ಆಗಿದೆ ಭೂತ ಇದು ಆಗಿ ಸಿದ್ಧವಾಗಿದೆ ಇದ್ದದ್ದನ್ನು ಬಳಸಿಕೊಳ್ಳೋದು ಬಿಟ್ಟು ನಾವು ಅದನ್ನು ದುರುಪಯೋಗಪಡಿಸಿಕೊಳ್ಳೋದೇ ಜಾಸ್ತಿ ಆಗುತ್ತೆ ಸರ್ವಭೂತಸ್ಥಂ ಆತ್ಮಾನಂ ಎಲ್ಲ ಭೂತಗಳಲ್ಲಿ ಸ್ಥಿತವಾದ ನೆಲೆಸಿದ ಆತ್ಮಾನಂ ಆತ್ಮ ಅಂತಂದ್ರೆ ನಮಗೆ ಏನೇನು ಬೇಕೋ ಈ ದೇಹದಲ್ಲಿ ಅನುಕೂಲ ಅದನ್ನು ತಂದು ಕೊಡುವನು ಆದಾನಾತ್ ಆತ್ಮನಾಮಾಸೌ ಸ್ವೀಕರಿಸುವಂತೆ ಮಾಡ್ತಾನೆ ಕಣ್ಣಿಗೆ ನೋಡುವ ಕೆಲಸ ಕೊಟ್ಟ ಕಿವಿಗೆ ಕೇಳುವ ಕೆಲಸ ಕೊಟ್ಟ ಕಿವಿ ನೋಡುವುದಿಲ್ಲ ಕಣ್ಣು ನೋ ತಿನ್ನುವುದಿಲ್ಲ ಆದರೆ ಭಗವಂತನದ್ದೆಲ್ಲ ಇದ್ದ ಹಾಗೆ ಸರ್ವ ಇಂದ್ರಿಯಗಳ ಫಲವನ್ನ ವಿಷಯಗಳನ್ನು ಅವನು ಎಲ್ಲ ಇಂದ್ರಿಯಗಳಲ್ಲೂ ಭೋಗಿಸ್ತಾನೆ ಅನ್ನೋದು ಅವನ ವಿಶೇಷ ಗುಣ ಆದರೆ ನಮ್ಗೆ ಅದರ ಪರಿಚಯಕ್ಕೋಸ್ಕರ ನಾಲಿಗೆಯಲ್ಲಿ ರುಚಿಯೂ ಇಟ್ಟ ಮಾತು ಇಟ್ಟ ಎರಡು ಕೆಲಸ ಆಗಲಿ ಅಂತ ಗೊತ್ತಿರಲಿ ಒಂದೇ ಇದ್ರೆ ಎರಡೆರಡು ಕೆಲಸ ಮಾಡುತ್ತೆ ಅಂತ ಅನ್ನೋದು ಆದರೆ ನಮ್ಗೆ ಅದು ಅಲ್ಲಿ ಹೋಗುತ್ತೆ ಬೇರೆ ಕಡೆಗೆ ನೆನಪಾಗಲ್ಲ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿಚ ಆತ್ಮನಿ ಎಲ್ಲದರ ಒಳಗೆ ಅವನಿದ್ದಾನೆ ಇನ್ನೂ ಸಂಗತಿ ಕೃಷ್ಣ ತೋರಿಸಿಕೊಟ್ಟ ಎಲ್ಲವೂ ನನ್ನೊಳಗೆ ಇದೆ ಬಾಯಿ ತೆಗೆದ ಅಮ್ಮನಿಗೆ ಬಾಯಿ ತೆಗೆದಾಗ ಅಲ್ಲಿ ಇಡೀ ಬ್ರಹ್ಮಾಂಡದ ಎಲ್ಲ ಗ್ಯಾಲಕ್ಸಿಗಳು ಕಂಡು ಎಲ್ಲ ಗ್ಯಾಲಕ್ಸಿಗಳು ಒಳ್ಳೆ ಧೂಳಿನ ಕಣ ಇದ್ದಾಗಿತ್ತಾದ್ರ ಅವನ ಬಾಯಿಯೊಳಗೆ ಅವನ ಬಾಯಿ ಇದ್ದದ್ದೇ ಇಷ್ಟು ಚಿಕ್ಕ ಪುಟ್ಟ ಬಾಯಿ ಆ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ಎಲ್ಲ ಗ್ಯಾಲಕ್ಸಿಗಳ ಮಧ್ಯದಲ್ಲೂ ಒಂದು ಸಣ್ಣದ್ಯಾವುದೋ ಒಂದು ಗ್ಯಾಲಕ್ಸಿ ಏನು ವಿಜುವಲ್ ಇರಬಹುದು ಯೋಚನೆ ಮಾಡಿ ನಾವು ಈಗ ಹೇಳೋದು ಝೂಮ್ ಹಾಕೊಂಡು ಒಳಗೊಳಗೊಳಗೊಳಗೊಳಗೊಳಗೆ ಹೋಗಿ 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 ತೋರಿಸುವುದು ಅಂತ ಅವಳಿಗೆ ಹೇಗೆ ಕಂಡಿದೆ ಆ ಬ್ರಹ್ಮಾಂಡದ ಮಧ್ಯದಲ್ಲಿ ಸೌರಮಂಡಲ ಸೌರಮಂಡಲದ ಮಧ್ಯದಲ್ಲಿ ತಿರುಗ್ತಾ ಇರುವ ಭೂಮಿ ಆ ಭೂಮಿಯಲ್ಲಿ ತಿರುಗುವಾಗ ಯಾವ ಮೂಮೆಂಟ್ ಅಲ್ಲಿ ತಿರುಗ್ತಾ ಇತ್ತು ಅಲ್ಲಿ ಕರೆಕ್ಟ್ ಆಗಿ ವಿಜುವಲೈಸೇಷನ್ ಸೀದಾ ಆ ಭಾರತದ ಕಡೆಗೆ ಹೋಗ್ಬೇಕು ಮಥುರೆ ಕಡೆಗೆ ಹೋಗ್ ಅಂದ್ರೆ ನಂದಗೋಪನ ಮನೆಯ ಕಡೆಗೆ ಹೋಗ್ಬೇಕು ಆ ಮನೆ ಅಂಗಳ ಅಂಗಳದಲ್ಲಿ ಯಥಾ ಪ್ರಕಾರ ಯಶೋದೆ ಮಗುವನ್ನು ತೊಡೆ ಮೇಲೆ ಮಲಗಿಸಿಕೊಂಡದ್ ಕಾಣ್ತಾ ಇದೆ ಅವಳಿಗೆ ಆ ಯಶೋಧೆ ಮಲಗಿಸಿದ ಕೃಷ್ಣನು ಕಾಣಿಸ್ತಿದ್ದಾನೆ ಕೃಷ್ಣನ ಬಾಯಿ ಕಾಣಿಸ್ತಿದೆ ಆ ಬಾಯಿಯಲ್ಲಿ ಮತ್ತೆ ಇಡೀ ಜಗತ್ತು ಕಾಣಿಸ್ತಾ ಇದೆ ತಲೆ ತಿರುಗೋಯ್ತವಳಿಗೆ ಬಿದೋದ್ನು ಆತ್ಮನಿ ತನ್ನೊಳಗೆ ಇಡೀ ಜಗತ್ತಿದೆ ಅನ್ನೋದನ್ನು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಎಲ್ಲದರೊಳಗೆ ಇದ್ದಾನೆ ಅನ್ಕೊಂಡ್ವಿ ನಾವು ಮನೆಯೊಳಗೆ ಇದ್ದೇವೆ ಅಂದ್ರೆ ಮನೆ ನಮ್ಗೆ ಆಶ್ರಯ ಕೊಟ್ಟಿತು ಹಾಗಾಗಿ ದೇವರಿಗೆ ನಾವು ಆಶ್ರಯ ಕೊಟ್ಟವರು ಅದ್ರಿಂದ ನಾವೇ ಗ್ರೇಟ್ ಅಂತ ಕೆಲವರೆಲ್ಲ ದಡ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರು ಅದಕ್ಕೆ ಕೃಷ್ಣ ಹೇಳ್ದ ಅಷ್ಟು ಸುಲಭ ಇಲ್ಲಪ್ಪ ನೀನಿರುದು ಅವನೊಳಗೆ ಅಂತ ನಿನ್ನೊಳಗೆ ಅವನಿದ್ದಾನೆ ಸರಿ ನಿನ್ನೊಳಗೆ ಅವನಿರುವಂತೆ ಅವನೊಳಗೆ ನೀನಿರುದು ನೀನು ಒಂದೋ ಒಳಗಿರಬೇಕು ಒಂದೋ ಹೊರಗಿರಬೇಕು ಒಂದೋ ಮನೆ ಮೇಲೆ ಕುತ್ಕೋಬೇಕು ಒಂದೋ ಮನೆ ಒಳಗೆ ಕೂತ್ಕೋಬೇಕು ಅಷ್ಟೇ ಬಿಟ್ಟರೆ ನೀನು ಇವ ಎಟ್ ಎ ಟೈಮ್ ಇಡೀ ಮನೆಯನ್ನು ಆವರಿಸಿಕೊಂಡು ಒಂದು ರೂಪದಿಂದ ಹೊರಗಿರ್ಲಿಕ್ಕಾಗಲ್ಲ ಮನೆಯೊಳಗಿದ್ರೂ ಆರಡಿ ಮೂರಡಿನೇ ಅಯ್ಯೋ ನಾನೇ ನಡೆಸಿದ್ದೀ ಮನೆ ನಾನು ಇಲ್ಲದಿದ್ರೆ ಈ ಮನೆನೇ ಇರಲಿಲ್ಲ ಅಂತ ಯಜಮಾನ ಹೇಳ್ತಾನೆ ಅಂತ ಹೇಳ್ತಾಳೆ ನಮ್ಮ ಯಜಮಾನ್ರಿಗೆ ಏನೂ ಗೊತ್ತಾಗಲ್ಲ ರೀ ಮಕ್ಳು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮನಿಗೆ ಎಂಥದ್ದು ಅರ್ಥ ಆಗಲ್ಲ ದೇವ್ರು ನೋಡಿ ನಗ್ತಾ ಇರ್ತಾನೆ ಮೂರು ಜನ ದೊಡ್ಡ್ರೆ ಮಾತಾಡ್ತಿದ್ದಾರೆ ಮಾತಾಡ್ಕೊಳ್ಳಿ ಬಿಡ್ಲಿ ಅದು ಮೂರು ಕಿರುಡ್ರಿ ಇರ್ತಾರಲ್ಲ ಎಲ್ಲಿಯೇ ಮಾರ್ಕೆಟಿಗೆ ಹೋಗ್ತಾ ಇರೋದಾ ಇಲ್ಲಪ್ಪ ನಾನು ಮಾರ್ಕೆಟಿಗೆ ಹೋಗ್ತಾ ಇರೋದು ಆಗ ಮೂರನೇ ನೋಡಿದ ಹೌದಾ ನೀವು ಮಾರ್ಕೆಟಿಗೆ ಹೋಗ್ತಾ ಇದ್ರಿ ನಾನು ಅಂದ್ಕೊಂಡಿದ್ದೆ ಅಂತ ಸ್ಥಿತಿಯಲ್ಲಿ ನಮ್ಮೆಲ್ಲರ ಮಾತುಕತೆನೂ ಭಗವಂತನ ವಿಷಯದಲ್ಲಿ ಹೀಗೆ ಇರುತ್ತೆ ನಿಜ ಏನು ಅಂತ ಅನ್ನೋದನ್ನೇ ಮಾತಾಡ್ತಾ ಇದ್ರು ಅದರಲ್ಲಿ ಸತ್ವ ಏನು ಅಂತಾನೆ ಅರ್ಥ ಮಾಡಿಕೊಳ್ಳದೆ ಸರ್ವಭೂತ ಸ್ಥಿತಂ ಸರ್ವಭೂತಗಳ ಒಳಗೆ ಸ್ಥ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಸರ್ವಭೂತಾನಿ ಎಲ್ಲ ಭೂತಗಳು ಕೂಡ ಆತ್ಮದ ಒಳಗೆ ಭಗವಂತನ ಒಳಗೆ ನೆಲೆಸಿದೆ ಇತಿ ಈಕ್ಷತೆ ಯಾರು ನೋಡ್ತಾನೋ ಹೇಗೆ ಯೋಗಯುಕ್ತಾತ್ಮ ಯೋಗಯುಕ್ತಾತ್ಮ ಆತ್ಮ ಅಂದ್ರೆ ಹಿಂದೆ ಹೇಳಿದ ಒಂದು ಕ್ರಮವನ್ನು ಹೇಳಿದರು ಹೇಗೆ ಅಂದರೆ ಪೂರ್ವದಲ್ಲಿ ಸ್ವಲ್ಪ ಸಿದ್ಧತೆ ಮಾಡಿರಬೇಕು ನಮ್ಮ ಉಸಿರಾಟದ ಮೇಲೆ ಹಿಡಿತ ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಭಗವಂತ ಇದ್ದಾನೆ ಅನ್ನು ಎಚ್ಚರಿಕೆ ಒಂದೇ ಸರ್ತಿ ನೀವು ಈಗ ಕಣ್ಣು ಮುಂಚೆ ಕೂತುಕೊಂಡು ಎಲ್ಲದರಲ್ಲಿ ಭಗವಂತ ಇದ್ದಾನೆ ಅಂತ ಯೋಚಿಸಿದರೆ ಸ್ವಲ್ಪ ಹೊತ್ತಿಗೆ ಬೋರ್ ಬರುತ್ತೆ ಅಥವಾ ಅರ್ಥ ಆಗೋದಿಲ್ಲ ಅಥವಾ ಏನು ಹುಚ್ಚು ಥರ ಅನಿಸ್ತಾ ಇದೆ ನನಗೆ ಹುಚ್ಚಿಡಿದೆಯಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಯಾಕೆಂದರೆ ಅದರ ಮಹತ್ವ ಗೊತ್ತಿಲ್ಲ ನಮಗೆ ಯಾವಾಗ ಅದರ ಮಹತ್ವ ಗೊತ್ತು ಈಗ ನಮಗೆ ಚಿತ್ರಕಾರನಿಗೆ ಪ್ರತಿಯೊಂದು ವಿಷಯದಲ್ಲೂ ಅವನು ಅದರ ಚಿಂತನೆಯನ್ನು ಮಾಡ್ತದ ನಮಗೆ ಅವನು ಹುಚ್ಚಂತರನೇ ಕಾಣಿಸ್ತಿರ್ತಾನೆ ಏನು ಮರೆ ಏನು ಮಾತಾಡಿದ್ರು ಅವನು ಚಿತ್ರ ಬರೆಯದನ್ನೇ ಯೋಚನೆ ಮಾಡ್ತಾನಲ್ವಾ ಅಂತ ಚಿತ್ರಕಾರನಿಗೆ ಇಷ್ಟು ಅದ್ಭುತವಾದ ಚಿತ್ರವನ್ನು ನೋಡೋದು ಬಿಟ್ಟು ಅದರ ಬಣ್ಣ ಇನ್ನೂ ಸ್ವಲ್ಪ ಬೇರೆ ಕೊಟ್ಟರೆ ಚೆನ್ನಾಗಿತ್ತೋ ಅಂತ ಮಾತಾಡಿದಾಗ ಅವನಿಗೆ ಸಿಟ್ಟು ಬರುತ್ತೆ ಮಳೆ ಬಂದಾಗ ಗೋಡೆ ಹಾಗೆ ಒಂದು ಬಣ್ಣದಲ್ಲಿ ಬರೋದೇ ಒಂದು ಚಂದ ಆ ಸ್ವಲ್ಪ ಪಾಚಿ ಬಿದ್ದು ಅರ್ಧ ಕಿತ್ತೋಗಿ ಆಮೇಲೆ ಅದ್ರ ಸ್ವಲ್ಪ ಇನ್ನೂ ಕೊರದ್ದು ಆ ಮಣ್ಣಿನ ಬಣ್ಣನು ಹೊರಗೆ ಬಂದು ಎಲ್ಲ ಬಂದರೆ ಆ ಅದೊಂದು ಕಲರ್ ನೋಡ್ಲಿಕ್ಕೆ ಆನಂದ ಅದರಲ್ಲೂ ಒಂದು ಎಂಜಾಯ್ಮೆಂಟ್ ಇದೆ ಅವನಿಗೆ ಅಯ್ಯೋ ಮನೆ ಹಾಳಾಗೋಯ್ತು ಇವನೇ ಮನೆ ಹಾಳು ಮಾಡ್ತಾ ಇರೋದು ಯೋಚನೆ ಮಾಡೋದು ಬಿಟ್ಟು ಸರಿ ಮಾಡಬೇಕು ಒಂದು ಬರೀ ಅದ್ರ ಬಗ್ಗೆ ಕೊರಾಗ್ತಾ ಇರೋದು ಸರಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳೋದು ಮಾತ್ರ ಆದ್ರೆ ಅವನು ಆ ನೋವಲ್ಲೂ ಒಂದು ಏನೋ ಒಂದು ಆನಂದವನ್ನು ಕಾಣ್ತಾನೆ ಅಂದರೆ ಯಾರಿಗೆ ಯಾವುದರ ವಿಷಯದಲ್ಲಿ ಅತ್ಯಂತ ಶ್ರದ್ಧೆ ಇರುತ್ತೋ ಅವನಿಗೆ ಎಲ್ಲದರಲ್ಲೂ ಅದೇ ಕಾಣುತ್ತೆ ಈಗ ಗಣಿತದಲ್ಲಿ ಹುಚ್ಚಿದ್ದವನಿಗೆ ಎಲ್ಲಿ ನಂಬರ್ ನೋಡಿದರೂ ಅದರಲ್ಲೇನೋ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತಿರ್ತಾನ ಅವನು ಈ ಓದು ನಮ್ಮ ಅಕ್ಷರ ಓದು ಹುಚ್ಚಿದ್ರೆ ಅಂದರೆ ಚಿಕ್ಕ ಮಕ್ಕಳಿಗೆ ಸಾಮಾನ್ಯ ಆಗಿರುತ್ತೆ ಎಲ್ಲಿ ಬೋರ್ಡ್ ನೋಡಿದರೂ ಬೋರ್ಡ್ ಓದ್ತಾ ಹೋಗೋದು ಅದು ತುಂಬ ಒಳ್ಳೆಯದು ಯಾಕೆಂದರೆ ಅಭ್ಯಾಸ ಆಗೋದು ನೀವು ಅದಕ್ಕೋಸ್ಕರ ಕೂತು ಓದುವ ತಾಳ್ಮೆ ಇರುವುದಿಲ್ಲ ಈಗ ಎಲ್ಲ ಹೋಗುವಾಗ ಹಿಂಗೆ ಕುಟು ಕುಟು ಕುಟುಂತ ಕುಟ್ಕೊಂಡೇ ಹೋಗ್ತಾ ಇರೋದು ಎದುರುಗಡೆ ಕಂಬ ಕೊಡಿದ್ರೂ ಗೊತ್ತಾಗಲ್ಲ ಅದರಿಂದಾಗಿ ಬೋರ್ಡ್ ಓದುವ ಅಭ್ಯಾಸವೇ ಔಟ್ ಅದು ಇಂಗ್ಲೀಷ್ ಓದ್ತಾರೆ ಕನ್ನಡ ಓದ್ತಾರೆ ಇನ್ಯಾವುದೋ ಭಾಷೆ ಇದ್ರೆ ಅದನ್ನು ಓದ್ತಾರೆ ಎಲ್ಲವನ್ನು ಓದಿ 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 ಪ್ರತ್ಯೇಕವಾಗಿ ಕೂತು ಓದುವುದಕ್ಕಿಂತ ಹೆಚ್ಚು ಅವನಿಗೆ ಆ ಅಂಗಡಿಗಳಿದ್ದ ರೀತಿ ಅಲ್ಲಿರುವ ಯಾವುದೋ ಒಂದು ವಿಶಿಷ್ಟವಾದ ಅವನು ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಬಳಸಿಕೊಂಡ ಬಣ್ಣ ಅಥವಾ ಇನ್ನೇನೋ ಒಂದು ಸ್ಟೈಲು ಅದರಲ್ಲಿರುವ ಅದು ನಾವು ಹಲವು ರೀತಿಯಲ್ಲಿ ಗ್ರಾಫಾಲಜಿ ಅಂತಿದೆ ಅಕ್ಷರಗಳನ್ನು ಬರೆಯುವ ರೀತಿ ಅದನ್ನೆಲ್ಲ ಅವನು ಅಭ್ಯಾಸ ಮಾಡ್ತಾ ಇದ್ದವನಾದರೆ ಯಾರೇ ಏನೇ ಬರೆದ್ರು ಆ ಬರೆದದ್ರ ಹಿಂದೆ ಅವನ ಮನಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನ ಅವನು ಅವನು ಹೀಗೇನೆ ಇದನ್ನು ಬರೆಸಿದ್ದಾನೆ ಅಂದರೆ ಯಜಮಾನ ಇವನಿಗೇನಿದೆ ಮನಸ್ಸಿನಲ್ಲಿ ನೀವು ಸಾಮಾನ್ಯ ನೋಡಿದರೆ ಈ ವಾಹನಗಳನ್ನೆಲ್ಲ ನೋಡ್ತಾ ಇದ್ರೆ ಯಾರು ನಿತ್ಯ ನಿರಂತರ ಎಲ್ಲರೂ ಬಳಸುವ ವಾಹನದಲ್ಲಿ ಅಂತಹದ್ದು ಗೊತ್ತಾಗಲ್ಲ ಅದು ಮಿಕ್ಸ್ ಆಗ್ತಾ ಇರುತ್ತೆ ಒಬ್ಬನೇ ಬಳಸುವ ವಾಹನ ಅಂದರೆ ಅವನ ವಾಹನ ನೋಡುವಾಗ ಅವನಲ್ಲಿರುವ ಸಾತ್ವಿಕತೆ ಇದ್ದರೆ ವಾಹನದಲ್ಲಿ ಒಂದು ಸಾತ್ವಿಕತೆ ಕಾಣುತ್ತೆ ಅವನು ಬಿಡುವಾಗ ಹಾರ್ನ್ ಹೇಗಿರುತ್ತೆ ತುಂಬ ಬ್ಯಾಂಗ್ 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 ಅಂತ ಇರುತ್ತೆ ಕೆಲವರದ್ದು ಅದು ಗಾಡಿ ಯಾವಾಗಲೂ ಧಡ 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 ಅಂತ ಶಬ್ದ ಮಾಡ್ತಾ ಇರುತ್ತೆ ಅಂದರೆ ಅವನ ಮನಸ್ಸಲ್ಲೂ ಯಾವಾಗಲೂ ಒಳಗೆ ಧಡ ಧಡ ಅಂತಲೇ ಶಬ್ದ ಇರುತ್ತೆ ಅದರಿಂದಾಗ ಅವನು ಹೊರಗಿನ ಆ ಶಬ್ದವನ್ನು ಬಯಸ್ತಾನೆ ಹೊ ಒಳಗಿನಿಂದ ಶಾಂತತೆ ಇದ್ರೆ ಅವನು ಅದಕ್ಕೆ ತುಂಬ ಅಚ್ಚುಕಟ್ಟಾದ ರೀತಿಯ ಯಾವುದೇ ಕಿರಿಕಿರಿ ಆಗದ ರೀತಿಯ ಒಂದು ಸದ್ದಿಟ್ಟಿರ್ತಾನೆ ಗಾಡಿನೂ ಶಬ್ದ ಆಗದಾಗ ನೋಡ್ತಾನೆ ಹಾ ಶಬ್ದ ಮಾಡುವ ಗಾಡಿ ತಗೊಳ್ಳೋದ್ರಲ್ಲೇ ಹೋಯ್ತು ಅಲ್ಲ ಕೆಲವು ಬಿಡಿ ಅದು ಅಷ್ಟರಲ್ಲೇ ಎಲ್ಲ ಅಳಿಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಹಂತದಲ್ಲಿ ಆ ವಾಹನ ನೋಡುವಾಗ ಶಬ್ದ ಇತ್ಯಾದಿಗಳೆಲ್ಲ ಆಮೇಲೆ ಅದನ್ನ ನೋಡುವಾಗ ಈ ಸಾಮಾನ್ಯ ನೋಡಿ ಈ ಲಾರಿಗಳನ್ನ ನೋಡಿದ್ರೆ ರಾಕ್ಷಸರನ್ನು ನೋಡಿದಂಗೆ ಅನ್ಸುತ್ತೆ ಯಾಕೆಂದ್ರೆ ಅವರು ಹಾಗೆ ಓಡಿಸಿ 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 ಒಂದು ಸ್ವಲ್ಪವೂ ಯಾರ ಮೇಲೂ ಅವರಿಗೆ ಕರುಣೆ ಭಾವನೆ ಇರುದೇ ಇಲ್ಲ ಅವ್ರಿಗೆ ಯಾಕೆ ಅದು ಅವರ ಆ ಕೆಲಸದ ಒತ್ತಡ ಅದು ತಪ್ಪು ಅಂತ ಹೇಳುವುದಲ್ಲ ಅವರು ಇರುವುದೇ ಹಾಗೆ ಅಂದ್ರೆ ಅದು ಅವರ ಇಡೀ ಭಾವನೆಯನ್ನ ಆ ಯಂತ್ರ ಹೇಳುತ್ತೆ ಹಾಗೆ ನಾವು ಏನನ್ನ ಭಾವಿಸಿ ಭಾವಿಸಿ ಬದುಕ್ತಾ ಇರ್ತೇವೋ ನಮ್ಮ ಸುತ್ತ ಇದ್ದ ಎಲ್ಲ ವಸ್ತುಗಳಲ್ಲ ಆ ಭಾವನೆಗಳು ತುಂಬಿಕೊಂಡಿರ್ತವೆ ನೀ ಚಿತ್ರ ಮಾಡುವರನ್ನು ನೋಡಿ ಅವರು ತುಂಬಾ ವೇದನೆಯಿಂದ ಕೂಡಿದವರಾದರೆ ಅವರು ಎಲ್ಲ ಚಿತ್ರದಲ್ಲೂ ವೇದನೆ ಇರುತ್ತೆ ತುಂಬ ಹುಚ್ಚರು ಕಾಮುಕತನ ಅಥವಾ ಬೇಸರ ಅಂತಿದ್ರೆ ಅವರ ಬರವಣಿಗೆಯಲ್ಲಿ ಅದೇ ಥರದ ತಂಗ ಯಾವ್ದು ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ ಬರವಣಿಗೆ ತೋರಿಸ್ತಾ ಇರ್ತಾರೆ ತಮಗೆ ಏನು ಒಂದು ಅವನಿಗೆ ಅವನು ಲವ್ ಫೇಲ್ಯೂರ್ ಆದರೆ ಎಲ್ಲ ಕಥೆನೂ ಲವ್ ಫೇಲ್ಯೂರೇ ಇರುತ್ತೆ ಅವನದು ಅದರಿಂದ ಹೊರಗೆ ಬರುವುದೇ ಇಲ್ಲ ಅವನ ಪದ್ಯದಲ್ಲೂ ಕೂಡ ಅಂಥದ್ದೇ ಶಬ್ದಗಳು ತುಂಬಿಕೊಂಡಿರ್ತವೆ ಅವನಿಗೆ ಈ ಕಣ್ಣು ಪ್ರೇಮ ಕಾಮ ಈ ನಾಲ್ಕೈದು ಶಬ್ದ ಬಿಟ್ಟರೆ ಬೇರೆ ಪದ ಶಬ್ದ ಬರಸ್ ಬರೀಲಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಆ ಇಡೀ ಸಿನಿಮಾಗಳಿಗೆ ಪ್ರೇಕ್ಷಕನೂ ಕೊನೆಗೆ ಅವನೇ ಆಗಿರ್ತಾನೆ ಯಾಕಂದ್ರೆ ಮೊದ್ಲಿಗಿರುತ್ತೆ ಚಿತ್ರಕತೆ ಕಥೆ ಸಾಹಿತ್ಯ ನಿರ್ದೇಶನ ಅದು ಇದು ಎಲ್ಲ ನಾನೇ ಮಾಡ್ಬೇಕು ಅಂತ ಅವನು ಹುಚ್ಚಿರುತ್ತೆ ಕೊನೆಗೆ ಪ್ರೇಕ್ಷಕನು ಅವನೇ ಇರ್ತಾನೆ ಎಲ್ಲವನ್ನೂ ಕೂಡ ತಾಕತ್ತಿದ್ದದನ್ನ ಬಳಸಿಕೊಳ್ಬಾರ್ದು ಅಂತಿಲ್ಲ ಆದ್ರೆ ನಾವು ಹೊಸತನ್ನು ಯೋಚಿಸುವ ಮುಂಚೆ ಸ್ವಲ್ಪ ಅಧ್ಯಯನದಲ್ಲಿ ತೊಡಗಿದ್ರೆ ಹೊಸ ಬರವಣಿಗೆ ಹೊಸ ಕಲ್ಪನೆಗಳು ಸಿಗ್ತವೆ ಒಂದೇ ಥರ ಅದೇ ಸಿನಿಮಾಕ್ಕೆ ಬೇರೆ ಒಗ್ಗರಣೆ ಹಾಕಿ ಬೇರೆ ಪಾತ್ರೆಯಲ್ಲಿ ಅಷ್ಟೇ ಹಳೇದೇ ಅದು ಹಳಸಲೆ ತಂಗ್ಳೆ ಅದ್ರದಾಗ ಹಾಕೋ ಘೋರಣೆ ಮಾತ್ರ ಒಂಚೂರು ಹೊಸ್ತಿರುತ್ತೆ ಶೈಲಿ ಬೇರೆ ಇರುತ್ತೆ ಅಷ್ಟೇ ಆಗಿದ್ದು ಜಟಕ ಗಾಡಿಯಲ್ಲಿ ಇದ್ರೆ ರೋಲ್ಸ್ ರಾಯ್ ಕಾಲರಲ್ಲಿ ಅಷ್ಟೇ ಡ್ಯುಯೆಟ್ ಸಾಂಗ್ ಮತ್ತೇನು ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ಯೋಗ ಅಂತ ಬಂದಾಗ ಪ್ರತಿಯೊಂದು ಗುಂಗು ಸಿನಿಮಾದವರಿಗೆ ಒಂದು ಇರುತ್ತೆ ಏನು ಈ ಆ್ಯಂಗಲಲ್ಲಿ ತೆಗೆದ್ರೆ ಹೆಂಗಿರುತ್ತೆ ಆ ಆ್ಯಂಗಲಲ್ಲಿ ಹಿಂಗೆ ತೆಗೆದ್ರೆ ಹೆಂಗಿರುತ್ತೆ ಅಂತ ಇದು ಒಂದು ಗುಂಗು ಆ ಗುಂಗಿನಲ್ಲಿ ಕೂಡಿದವನು ಅದೇ ಯೋಗ ಅದೇ ಸಂಯೋಗ ಅದೇ ಸಂಬಂಧ ಆ ಸಂಬಂಧದಲ್ಲಿ ಕೂಡಿದವನು ಸರ್ವತ್ರ ಸಮದರ್ಶನ ಎಲ್ಲಿ ಭಗವಂತನನ್ನು ನೋಡಿದಾಗಲೂ ಭಗವಂತ ಒಂದೇ ರೀತಿ ಇರ್ತಾನೆ ಆದರೆ ಅಲ್ಲಿರುವ ಅಭಿವ್ಯಕ್ತಿ ಆ ವಸ್ತುವಿನ ಸಾಮರ್ಥ್ಯದ ಮೇಲಿರುತ್ತೆ ಕರೆಂಟ್ ವೈರ್ ಹೋಗಿ ವೈರ್ನಲ್ಲಿ ಕರೆಂಟ್ ಪಾಸ್ ಆಗೋದು ಎಲ್ಲದರಲ್ಲೂ ಕರೆಂಟೇ ಅದರ ವೋಲ್ಟೇಜಿನ ಸಾಮರ್ಥ್ಯದ ಮೇಲೆ ಅದು ಝೀರೋ ವೋಲ್ಟೇಜ್ ಆದರೆ ಝೀರೋ ತೋರಿಸುತ್ತೆ ಅದು ಅಕಸ್ಮಾತ್ ಫ್ಯಾನ್ ಆದರೆ ಗಾಳಿ ಬೀಸುತ್ತೆ ಅದು ಫ್ರಿಜ್ ಆದರೆ ತಂಪು ಕೊಡುತ್ತೆ ಅದು ಟಿ ವಿ ಆದರೆ ಬಣ್ಣಗಳನ್ನು ತೋರಿಸುತ್ತೆ ಕರೆಂಟೇ ಇರುವುದು ಎಲ್ಲದರಲ್ಲೂ ಆದರೆ ಆಯಾ ವಸ್ತುವಿನ ಧರ್ಮವನ್ನು ಅದು ವ್ಯಕ್ತಪಡಿಸುತ್ತೆ ಅಂತ ಭಗವಂತ ಎಲ್ಲದರಲ್ಲೂ ಸಮಾನವಾಗಿದ್ದಾನೆ ಅನ್ನುವ ಎಚ್ಚರಿಕೆಯಿಂದಲೇ ಜಗತ್ತನ್ನು ಅರ್ಥೈಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ ಸರ್ವತ್ರ ಸಮದರ್ಶನ ಎಲ್ಲ ಕಡೆ ಇರುವ ಭಗವಂತ ಏಕರೂಪನಾಗಿದ್ದಾನೆ ಒಂದೇ ಥರ ಇದ್ದಾನೆ ಹೊರತು ಅವನು ಅಲ್ಲಿಯ ದೇವರು ಶ್ರೇಷ್ಠ ಇಲ್ಲಿಯ ದೇವರು ಕನಿಷ್ಠ ಅಂತ ಈ ಯೋಚನೆಗಳು ಅವನಿಗೆ ಬರುವುದಿಲ್ಲ ಅಂದರೆ ನಮಗೆ ಗೊ ಇದು ಮಾಡಬೇಕು ಅಂತ ಮಾಡೋದಲ್ಲ ನಮ್ಗೆ ಗೊತ್ತಿಲ್ಲದೆ ಆ ಭಾವನೆಗಳು ಒಳಗಿನಿಂದ ಕೆಲವೊಮ್ಮೆ ಬಂದ್ಬಿಡುತ್ತೆ ಯಾಕಂದರೆ ನಾವು ಹೆಚ್ಚು ಎಲ್ಲಿ ನಂಬಿರ್ತೇವೋ ಅಲ್ಲಿ ನಮಗೊಂದು ಸ್ವಲ್ಪ ಫಲ ಕಂಡಿರುತ್ತೆ ಯಾರಾದರೂ ಕೇಳಿದಾಗ ನಾವು ಅದೇ ಶ್ರೇಷ್ಠ ಅಯ್ಯೋ ಬೇರೆ ಕಡೆಯಲ್ಲೆಲ್ಲ ನಾನು ಅಲ್ಲಿ ಹೋದ ಅದು ಇವನಿಗೆ ಅಲ್ಲಿಯ ಕರ್ಮಫಲ ಇಲ್ಲ ಅದರಿಂದಾಗಿ ಅಲ್ಲಿ ಫಲಿಸದೇ ಹೋದೀತು ಆದರೆ ಬೇರೆಯವನಿಗೆ ಬೇರೆ ಸಂಬಂಧ ಇದ್ದೇ ಇರುತ್ತೆ ಅದನ್ನ ಅವನಿಗೆ ಸಿದ್ಧಿಸುವುದಿಲ್ಲ ಅಂತ ನಾವು ನಮ್ಮ ಕರ್ಮಫಲವನ್ನು ನೋಡಿ ಹೇಳಲಿಕ್ಕೆ ಬರುವುದಿಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಸ್ಥಾನದಿಂದಲೇ ಸಿಗಬೇಕಾದ ಫಲ ಇರುತ್ತೆ ಇವನಿನ್ ಸಿಗಲಿಲ್ಲ ಅಂದರೆ ಅವನಿನ್ ಸಿಗಬೇಕು ಅಂತಿದ್ರೆ ಇವನಿಗೆ ಒಬ್ಬ ಕ ಕೆಟ್ಟವನು ಅಂತ ಅನಿಸ್ಬೋದು ಆದರೆ ಎಲ್ಲರಿಗೂ ಒಂದು ಕೆಟ್ಟವನಾಗಬೇಕಾಗಲ್ಲ ಅವನಿಗೆ ಯಾಕೆ ಕೆಟ್ಟವನಾದ ಅಂದರೆ ಅವ್ನ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿತ್ತು ಆದರೆ ಬೇರೆಯವನ್ನೆಲ್ಲ ಇರ್ತಾನೆ ಈವ್ನಿಂಗ್ ಮಾತ್ರ ಅವನನ್ನು ನಾನು ಕಂಡ್ರೆ ಹಾಕೋ ಮನಸ್ಸಿಲ್ಲ ನನಗೆ ಮೊದಲಿಂದ ನಾನು ಯಾವುದೋ ಹಳೆಯ ಜನ್ಮದ್ದು ಹಾವು ಮುಂಗಸಿ ದ್ವೇಷ ಅದು ಈಗ ಮುಂದುವರಿತಾ ಹಾಗೆ ಇದೆ ನಾನು ಅದನ್ನು ಮುಂದುವರಿಸ ನನಗೆ ಅದನ್ನು ಬೇಡ ಅಂತ ಬಯಸಿದ್ರು ಅವನ ಜೊತೆ ವ್ಯವಹಾರ ಮಾಡಲಿಕ್ಕೆ ಆಗಲ್ಲ ಅದರಿಂದ ನಾನು ಒಬ್ಬನನ್ನು ನೋಡಿಕೊಂಡು ಅವನಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವನು ಎಲ್ಲರಿಗೂ ಕೆಟ್ಟು ಅಂತ ತೀರ್ಮಾನ ಮಾಡಲಿಕ್ಕೆ ಹೇಗೆ ಬರುವುದಿಲ್ವೋ ಹಾಗೆ ಭಗವಂತ ಒಂದು ಕಡೆ ಇದ್ದಾನೆ ಹೆಚ್ಚು ಕಮ್ಮಿಯಾಗಿ ಅದರ ವ್ಯಕ್ತಿ ಅಭಿವ್ಯಕ್ತಿ ಇದೆ ಎಂದ ತಕ್ಷಣ ದೇವರು ಹೆಚ್ಚು ಕಮ್ಮಿ ಇದ್ದಾನೆ ಅಂತ ಅರ್ಥ ಅಲ್ಲ ಸರ್ವತ್ರ ಸಮದರ್ಶನ ಎಲ್ಲ ಕಡೆಯೂ ಭಗವಂತನ ಏಕರೀತಿಯಲ್ಲಿ ಈಕ್ಷತೆ ಕಾಣ್ತಾನೆ ಕಾಣುವವನಾಗಿ ಭಗವಂತನನ್ನು ಎಲ್ಲದರ ಎಲ್ಲದರ ಒಳಗೆ ಕಾಣ್ತಾನೆ ಎಲ್ಲವನ್ನೂ ಭಗವಂತನ ಒಳಗೆ ಕಾಣ್ತಾನೆ ಇದು ಅವನ ಸಿದ್ಧಿಯ ಮುಖ್ಯ ಒಂದು ಅಂಶ ಯಾಕೆ ಹಾಗೆ ಯಾರು ಹೀಗೆ ಕಾಣ್ತಾನೋ ಅವನಿಗೇನು ಅಂತ ಅನ್ನೋದಕ್ಕೆ ಮುಂದೆ ಹೇಳ್ತಾ ಇದ್ದಾನೆ ಈ ಶಬ್ದದಲ್ಲಿ ಬಂದ ಮಾತುಗಳನ್ನು ನಾವು ಗಮನಿಸಿದಾಗ ಸರ್ವಭೂತಸ್ಥಂ ಆತ್ಮಾನಂ ಇದೆರಡೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ ಸರ್ವಭೂತಸ್ಥಂ ಸರ್ವಾಣಿ ಭೂತಾನಿ ಸರ್ವಭೂತಾನಿ ಸರ್ವಭೂತು ಸ್ಥಿತ ಸರ್ವಭೂತು ತಿಷ್ಟತಿ ಇತಿ ಸರ್ವಭೂತಸ್ಥಃ ತಂ ಸರ್ವಭೂತಸ್ಥಂ ಆತ್ಮಾನಂ ಆತ್ಮ ಆತ್ಮಾನೋ ಆತ್ಮಾನಃ ಆತ್ಮಾನಂ ಅಂತ ಶಬ್ದ ನಡೆಯುತ್ತೆ ಇದು ನಕಾರಾಂತವಾದ ಶಬ್ದ ರಾಮ ಶಬ್ದದ ಹಾಗಲ್ಲ ಇದೊಂದು ಸ್ವಲ್ಪ ಬೇರೆ ಥರ ಇದೆ ಅಂದರೆ ನಿಮ್ಗೆ ಇದು ಕೇಳಿಸ್ಕೊಳ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ತಾನೇ ಹಾಕಿ ಅಯ್ಯೋ ಇದೇನೋ ಬೇರೆ ಥರ ಬಂತಲ್ವ ಇದೇ ಥರ ಬರುವಂತ ತುಂಬ ಬರುತ್ತೆ ಮುಂದೆ ಆಗ ನಿಮಗೆ ಅದು ಓಹ್ ಇದೂ ಒಂದು ಬಗೆ ಅಂತ ಗೊತ್ತಾಗುತ್ತೆ ಒಂದೇ ಸರತಿಗೆ ಬೆಕ್ಕನ್ನು ನೋಡಿದಾಗ ಅಯ್ಯೋ ನಾನು ಇಲ್ಲಿ ತನಕ ಬರೀ ಚೇಳು ಮಾತು ನೋಡಿದ್ಯಾ ಯಾವ ತರದ್ದು ಹೊಸ ಪ್ರಾಣಿ ಅಂತ ನೋಡ್ತಾನೆ ಒಬ್ಬ ಆದರೆ ಆಮೇಲೆ ಒಂದು ಹುಲಿ ತೋರಿಸಿದಾಗ ಚಿರತೆ ತೋರಿಸಿದಾಗ ಇನ್ನು ಸಿಂಹ ತೋರಿಸಿದಾಗ ಕಾಡು ಬೆಕ್ಕು ತೋರಿಸಿದಾಗ ಓ ಇದೆಲ್ಲ ಇದೇ ಜಾತಿಯದ್ದು ಅಂತ ಆಮೇಲೆ ಒಂದು ಸಮಾಧಾನ ಬರುತ್ತೋ ಇದು ಒಂಥರದ ಪ್ರಾಣಿ ಪ್ರಭೇದವೇ ಬೇರೆ ಇದೆ ಅನ್ನೋದು ಸಮಾಧಾನ ಆಗುತ್ತೆ ಹೇಗೋ ಹಾಗೆ ಈ ಶಬ್ದಗಳು ಒಂದು ತರ ಇಲ್ಲ ನಾನು ರಾಮಕಲ್ತ ಹಾಗೆ ಇಲ್ಲ ಇದು ಯಾಚನೆ ಮಾಡಬೇಡಿ ಇದು ಒಂದು ತರ ಇದೆ ಮುಂದೆ ನಿಮಗೆ ಬೇಕಾದಷ್ಟು ಶಬ್ದಗಳು ಕಲೀಲಿಕ್ಕಿದ್ದಾಗ ಇದು ಗೊತ್ತಾಗುತ್ತೆ ಸರ್ವಭೂತಾನಿ ಚ ಆತ್ಮನಿ ಆತ್ಮನಿ ಈ ಶಬ್ದದ್ದೇ ಸಪ್ತಮಿ ಭಕ್ತಿ ಏಕವಚನ ಆತ್ಮನಿ ಆತ್ಮನೋಹ ಆತ್ಮಸು ಸರ್ವಭೂತಾನಿ ಎಲ್ಲ ಭೂತಗಳು ಆತ್ಮದಲ್ಲಿ ಪರಮಾತ್ಮನ ಒಳಗೆ ಆತ್ಮ ಅಂತಂದಾಗ ಸ್ವಾಮಿ ಅರ್ಥ ಅಂತರ್ಯಾಮಿ ಅಂತ ಅರ್ಥ ಇಲ್ಲಿ ಎಲ್ಲದರ ಒಳಗೆ ಇದ್ದಾನೆ ಎಲ್ಲವೂ ಅವನೊಳಗೆ ಇದೆ ಅನ್ನುವ ಮಾತು ಹೇಳ್ತಾ ಇದ್ದಾರೆ ಭೂತಾನಿ ಕಹ ಸರ್ವತ್ರ ಸಮದರ್ಶನ ಯೋಗಯುಕ್ ಸರ್ವತ್ರ ಸಮದರ್ಶನ ಯೋಗಯುಕ್ತಾತ್ಮ ಈಕ್ಷತೆ ಎಲ್ಲ ಕಡೆಯೂ ಭಗವಂತನನ್ನ ಏಕರೂಪನಾಗಿದ್ದಾನೆ ಅಂತ ತಿಳಿದವ ಎಲ್ಲ ಕಡೆಯಲ್ಲೂ ಭಗವಂತನನ್ನು ಸಮಾನವಾಗಿ ಕಾಣಬಲ್ಲವ ಯೋಗಯುಕ್ತಾತ್ಮ ಎಲ್ಲದರಲ್ಲೂ ಭಗವಂತನ ಅಸ್ತಿತ್ವ ಯಾವ ರೀತಿ ಇದೆ ಅಂತ ಕೋಡುವ ಕಾಣುವ ಪ್ರಯತ್ನ ಮಾಡುವ ಸಾಧಕ ಈಕ್ಷತೆ ಭಗವಂತನನ್ನು ಹೀಗೆ ಕಾಣ್ತಾನೆ ಎಲ್ಲದರ ಒಳಗೆ ಕಾಣ್ತಾನೆ ಎಲ್ಲವೂ ಅವನ ಒಳಗೆ ಅವನಿಗೆ ಕಾಣುತ್ತೆ ಹಾಂ ಆ ಕ್ಷ ಈ ಕ್ಷತೆ ತನ್ನೊಳಗೆ ಕಾಣುವುದು ಆತ್ಮನೇಪದಿ ಅಂತಂದರೆ ಅದರ ಫಲ ಅದು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರ ನೋಡು ನನಗೀಗ ದೇವರು ಕಾಣ್ತಾ ಇದ್ದಾನೆ ಅಂತ ಬೇರೆಯವ್ರಿಗೆ ಹೇಳೋದು ಬೇಡ ನನಗೆ ಕಾಣ್ತಾ ಇದೆ ಅಂತಾದಾಗ ನನ್ನ ಸುಖ ಅದು ನನ್ನ ಸಂತೋಷ ನನ್ನ ಅಂತರ್ಯಾಮಿಯ ಗೆಳೆಯನ ಪರಿಚಯವನ್ನು ಮಾಡಿಕೊಳ್ಳುವ ಪ್ರಯತ್ನ ಅದರಿಂದಾಗಿ ಈ ಕ್ಷತೆ ಅದು ಈ ಕ್ಷತೆ ಅಂತ ಬಂದಾಗ ಅದು ದರ್ಶನ ಅಂತ ಲೆಕ್ಕ ಕೇವಲ ಮಾತಿನಿಂದ ಬಂದರೆ ಆಗೋದಿಲ್ಲ ದರ್ಶನಗಳ ಮಾತುಗಳು ಓದುವುದು ಅಥವಾ ಕೇಳುವುದು ಇದು ಬೇಕು ಈ ಕ್ಷತೆ ಅಂದರೆ ಕೇವಲ ಹೀಗೆ ನೋಡಿದ ತಕ್ಷಣ ದೇವರು ಕಾಣೋದೇ ಇಲ್ಲ ನಮಗೆ ಈ ಕಂಡದ್ದು ಹೇಗೆ ಅಂದರೆ ಈ ಮಾತುಗಳನ್ನು ನಾನು ಹೇಳಿದ್ರಿಂದಾಗಿ ನಿಮಗೆ ನಾಳೆ ಆ ಯೋಚನೆ ಬರುತ್ತಷ್ಟೆ ಅಂದರೆ ದರ್ಶನ ಮೊದಲು ಕಿವಿಗೂ ಆಗಿರಬೇಕು ಅದು ಕಣ್ಣಿನಿಂದ ಒಳಗಣ್ಣಿನಿಂದ ನೋಡಲಿಕ್ಕೆ ಆಮೇಲೆ ಸಾಧ್ಯ ಆಗುತ್ತೆ ಹಾಗಾಗಿ ಶಾಸ್ತ್ರದ ಶ್ರವಣವೂ ಕೂಡ ಈ ವಿಷಯದಲ್ಲಿ ನಮಗೆ ತುಂಬ ಸಹಾಯಕ ಅದರಿಂದಾಗಿ ಶಾಸ್ತ್ರ ಶ್ರವಣ ಸಹಕಾರಯುಕ್ತವಾದಂತಹ ದರ್ಶನ ಅದು ನಮಗೆ ಭಗವದ್ ದರ್ಶನಕ್ಕೆ ಕಾರಣ ಆಗುತ್ತೆ ಅಂದರೆ ನಾವು ಶಾಸ್ತ್ರ ಓದಿಲ್ಲ ರೀ ಬೇಡ ಈಗ ಇಷ್ಟು ಗೊತ್ತಾಯ್ತಲ್ಲ ಇದು ಕೇಳಿದ ಶಾಸ್ತ್ರವೇ ನಮಗೆ ಶಾಸ್ತ್ರ ಅಂದರೆ ತರ್ಕ ಸಂಗ್ರಹದಿಂದ ಶುರು ಮಾಡಿ ಇನ್ನೇನೇನೇನೋ ಒಂದಿಷ್ಟು ಶಾಸ್ತ್ರ ಗ್ರಂಥಗಳನ್ನು ಓದಿದರೆ ಮಾತ್ರ ಶಾಸ್ತ್ರ ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಓದದೇದ್ದವರು ಎಷ್ಟೋ ಜನ ಭ ಹೆಚ್ಚು ಭಕ್ತಿ ಮಾಡೋರಿದ್ದಾರೆ ಭಗವಂತನಲ್ಲಿ ಯಾಕೆಂದರೆ ಜೀವನದ ಅನುಭವ ಕಲಿಸುವ ಪಾಠ ಹಾಗೆ ಹೇಳಿ ಶಾಸ್ತ್ರ ಓದುವುದು ತಪ್ಪು ಅಂತ ಹೇಳ್ತಿಲ್ಲ ನಾವು ಶಾಸ್ತ್ರ ಓದಲಿಲ್ಲ ಅದರಿಂದಾಗಿ ಭಗವಂತ ನಾನು ಕಾಣುವುದಕ್ಕೆ ನಮಗೆ ಅರ್ಹತೆ ಇಲ್ಲ ಅಂತ ಭಾವಿಸಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅಷ್ಟೇ ಹೇಳಿ ಕೊರಟದ್ದು ಕಾಣೋದ್ ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಕ್ಲಾರಿಟಿ ಇರುತ್ತೆ ಕನ್ಫ್ಯೂಷನ್ಸ್ ಇರೋಲ್ಲ ದಾರಿ ತಪ್ಪುವ ಸಮಸ್ಯೆಗಳು ಬಹಳ ಕಮ್ಮಿ ಇರುತ್ತೆ ಆದರೆ ಭಗವಂತ ನಮಗೆ ಒಳಗಿನಿಂದ ಒಂದು ತಹತೈಹಿಕೆ ಕೊಟ್ಟಿದ್ರೆ ನೋಡಬೇಕು ಅಂತ ಅನ್ನುವ ಹಠ ಕೊಟ್ಟಿದ್ರೆ ಹೊರಗಿನ ಅನುಭವದಿಂದಲೇ ಶಾಸ್ತ್ರದಿಂದ ಬರಬೇಕಾದ ಜ್ಞಾನ ಎಷ್ಟೋ ಸರ್ತಿ ಕೆಲವೊಮ್ಮೆ ತಾನಾಗಿ ಬಂದು ಬಿಡಬಹುದು ಅದರಿಂದಾಗಿ ನಮಗೆ ಭಗವಂತನನ್ನು ಕಾಣುವ ತವಕ ಪ್ರಾಮಾಣಿಕವಾಗಿದ್ರೆ ನಮ್ಗೆ ಎಲ್ಲಿಂದಾದರೂ ಶಾಸ್ತ್ರಜ್ಞಾನ ಬರುತ್ತೆ ಶಾಸ್ತ್ರಜ್ಞಾನ ಪಾಠದಲ್ಲಿ ಕೂತಾಗಲೇ ಬರಬೇಕು ಅಂತಿಲ್ಲ ನಾವು ಕೇಳಿ ಎಲ್ಲೋ ಯಾರದ್ದೋ ಒಂದು ಲೇಖನ ಓದಿದಾಗ ಒಂದು ವಿಷಯ ನಮಗೆ ಜೀವನದಲ್ಲಿ ಅನುಭವಿಸಿದ್ದಕ್ಕೆ ಒಂದು ಉತ್ತರವಾಗಿ ಸಿಗುತ್ತೆ ಅದು ಫ್ಲಾಶ್ ಆಗುತ್ತೆ ಮತ್ತೆ ಯಾವತ್ತೂ ಮರೀಲಿಕ್ಕಾಗಲ್ಲ ಅಂತಹ ಅನುಭವಗಳು ಕೂಡ ಕೆಲವೊಮ್ಮೆ ಪಾಠವಾಗಿ ನಮಗೆ ಜೀವನವನ್ನ ಮುಂದೆ ನಡೆಸಲಿಕ್ಕೆ ಸಹಕಾರಿ ಆಗುತ್ತೆ ಪಶ್ಯತಿ ಸರ್ವತ್ರ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮೈ ಪಶ್ಯತಿ ಸರ್ವಂಚಮೈ ಪಶ್ಯತಿ ತಸ್ಯಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಸಚಮೇನ ಪ್ರಣಶ್ಯತಿ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮೈ ಪಶ್ಯತಿ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಯಹ ಸರ್ವತ್ರ ಮಾಂ ಪಶ್ಯತಿ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ಅನುವಾದಿಸ್ತಾ ಇದ್ದಾರೆ ಸರ್ವತ್ರ ಎಲ್ಲ ಕಡೆಯೂ ಮಾಂ ನನ್ನನ್ನು ಯಹ ಯಾರು ಪಶ್ಯತಿ ಕಾಣುತ್ತಾನೋ ಸರ್ವಂಚ ಮೈ ಸರ್ವವನ್ನೂ ಮೈ ನನ್ನಲ್ಲಿ ಪಶ್ಯತಿ ಅಂದರೆ ಎಲ್ಲವನ್ನೂ ನನ್ನಲ್ಲಿ ಕಾಣುವುದು ಹೊರತು ಎಲ್ಲವೂ ನಾನಾಗಿ ಕಾಣುವುದು ಅಂತ ಹೇಳಿಲ್ಲ ಅಲ್ಲಿ ಸರ್ವತ್ರ ಮಾಂ ಪಶ್ಯುತಿ ಎಲ್ಲ ಕಡೆಯೂ ನಾನೇ ಕಾಣ್ತಾನೆ ಕಾಣ್ಬೇಕು ಅಂತ ಹೇಳಿದೆ ಹೋಹ್ ಹಾಗಾದ್ರೆ ಎಲ್ಲ ದೇವ್ರೆ ಈ ಮೈಕೂ ದೇವ್ರು ಈ ಮೈಕ್ ಹಾಳಾಯ್ತು ದೇವ್ರು ಹಾಳಾಯ್ತು ಅಂತ ಅರ್ಥನಾ ಹಾಗಾದ್ರೆ ಈ ಮೈಕಿನಲ್ಲಿ ದೇವ್ರು ಹೊರತು ಮೈಕೇ ದೇವ್ರಲ್ಲ ಎಲ್ಲ ವಸ್ತುಗಳು ಹಾಗೆ ಯಾವುದೋ ವಸ್ತು ಲೋಕದಲ್ಲಿ ಯಾಕಂದ್ರೆ ಅವನಿಗೆ ಅವ್ಯಯ ಅಂತ ಹೆಸರಿದೆ ಅವ್ಯಯ ಅಂದರೆ ಯಾವ ಕಾರಣಕ್ಕೂ ಯಾವ ಕ್ಷಣದಲ್ಲೂ ವಿಕಾರ ಆಗುವುದಿಲ್ಲ ನಾಶ ಆಗುವುದಿಲ್ಲ ತೊಂದರೆ ಆಗೋದಿಲ್ಲ ವ್ಯ ಅವ್ಯವಸ್ಥೆ ಕಾಡುವುದಿಲ್ಲ ಅದು ಮಾನಸಿಕವಾಗಿರಬಹುದು ದೈಹಿಕವಾಗಿರಬಹುದು ಅಥವಾ ಇನ್ಯಾವುದೇ ರೀತಿಯಿಂದಲೂ ಕೂಡ ಘಾಸಿ ಅನ್ನೋದು ಆಗದೇ ಇರುವ ರೀತಿಯ ವ್ಯಕ್ತಿತ್ವಗಳು ಹಾಗೆ ಘಾಸಿ ಆದರೆ ನಮ್ಗಿಂತ ಸ್ಪೆಷಲ್ ಏನು ನಮಗೂ ದುಃಖ ಆಗುತ್ತೆ ಅವನಿಗೂ ದುಃಖ ಆಗುತ್ತೆ ನಮಗೂ ಬೇಸರ ಆಗುತ್ತೆ ಅವನಿಗೂ ಬೇಸರ ಆಗುತ್ತೆ ಹಾಗಾದರೆ ದೇವರು ಅಂತ ಹೇಳ್ಕೊಂಡು ನಾವು ಅವನ ಹತ್ರ ಏನು ಪ್ರಾರ್ಥನೆ ಮಾಡೋದು ಈಗ ನಾವು ಲಕ್ಷ್ಯ ಬೇಕು ಅಂದರೆ ಕೋಟ್ಯಾಧಿಪತಿ ಹತ್ರ ಹೋಗಬೇಕು ಒಬ್ಬ ಭಿಕ್ಷೆ ಹತ್ರ ಹೋದರೆ ಅವನ ಹತ್ರ ಎರಡು ತಟ್ಟೆ ಎಕ್ಸ್ಟ್ರಾ ಇರುತ್ತೆ ಒಂದು ಕೊಡ್ತಾನೆ ತಗೋಪ್ಪ ನನ್ನ ಪಕ್ಕದಲ್ಲಿ ಕೊಡು ನಿನಗೆ ನಾನು ನಾನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಭಿಕ್ಷಾಧಿಪತಿ ಹತ್ರ ಹೋದರೆ ನಮಗೆ ಲಕ್ಷ ಸಿಗೋದಿಲ್ಲ ಅವ್ನು ಲಕ್ಷ್ಯ ಕೊಡ್ತಾನೆ ಬೇಕಿದ್ರೆ ಕಷ್ಟದಲ್ಲಿದೆಯಾ ಪಾಪ ಎಷ್ಟೋ ಸರ್ತಿ ದುಡ್ಡಿದ್ದವರೇ ಸಿಂಪತಿ ತೋರಿಸದೇ ಇರ್ಬೋದು ಅವನು ತೋರಿಸ್ತಾನೆ ಆದರೆ ನನ್ನ ಹತ್ರ ಸಹಾಯ ಮಾಡಲಿಕ್ಕಾಗ್ ನಿನ್ನ ತಟ್ಟೆ ಕೊಡ್ಬೋದು ಅಷ್ಟೆ ಪಾ ಕೊಡು ಅದರಿಂದ ನಾವು ನಾವು ಕೇಳಬೇಕು ಅಂದರೆ ಯಾರ ಹತ್ರ ಕೇಳಬೇಕು ನಮ್ಮಕ್ಕಿಂತ ಹೆಚ್ಚು ಉನ್ನತವಾದ ಗುಣ ಉಳ್ಳವನಲ್ಲಿ ಕೇಳಬೇಕು ಹಾಗೆ ಕೇಳುವವರು ನಾನು ಬೇರೆ ಯಾರ ಹತ್ರ ಕೇಳುತ್ತಾ ಇದ್ದೋ ಕೇಳುವವನು ಬೇರೆ ಹಾಗಾಗಿ ಮೈ ನನ್ನಲ್ಲಿ ಅಂದರೆ ಇದು ಕೃಷ್ಣನ ಮಾತು ಮೈ ಅಂದರೆ ನನ್ನಲ್ಲಿ ಸರ್ವಂ ಪಶ್ಯತಿ ನನ್ನೊಳಗೆ ಎಲ್ಲ ಇದೆ ಈಗ ಎರಡೂ ಒಂದೇ ಆದರೆ ಒಂದರೊಳಗೆ ಒಂದಿರುವುದೇನು ಒಂದೇ ಆದ್ಮೇಲೆ ಒಂದರೊಳಗೊಂದು ಇರ್ಲಿಕ್ಕೆ ಸಾಧ್ಯ ಒಂದರೊಳಗೆ ಒಂದು ಅನ್ನೋ ಶಬ್ದವೇ ಹೋಯಿತು ಒಂದರ ಒಳಗೆ ಒಂದು ಅಂದ್ರೆ ಎರಡು ಉಂಟಲ್ಲಿ ಎರಡಿದ್ರೆ ಮಾತ್ರ ಒಂದ್ರೊಳಗೊಂದು ಎರಡಿಲ್ಲ ಅಂದ್ರೆ ಒಂದರೊಳಗೊಂದು ಎಲ್ಲಿ ಹಾಗಾಗಿ ಸರ್ವಂಚ ಮೈ ಪಶ್ಯತಿ ಎಲ್ಲದರ ಒಳಗೆ ನಾನು ಹೇಗಿದ್ದೇನೋ ಎಲ್ಲವೂ ನನ್ನೊಳಗೆ ಇದೆ ಅನ್ನೋದನ್ನ ನೀನು ತಿಳ್ಕೊ ಯಾಕೆಂದ್ರೆ ಅದನ್ನೇ ಹಿಂದೆ ಅಷ್ಟು ಸ್ಪಷ್ಟ ಮಾಡಿದ್ರು ಸರ್ವಭೂತ ಸ್ಥಂ ಸ್ಥ ಇರುವುದು ಅದಲ್ಲದೆ ಇರುವುದು ಅಂತ ಅರ್ಥ ಸರ್ವಭೂತ ಸ್ಥಿತ ಅದು ನಾನು ಮನೆಯಲ್ಲಿದ್ದೇನೆ ಅಂದ್ರೆ ನಾನು ಮನೆಯಾಗಿದ್ದೇನೆ ಅಂತ ಏನಾದರೂ ಮೂರ್ಖ ಹೇಳ್ತಾನ ನಾನು ಮನೆಯೊಳಗೆ ಸೇರಿದ ಮೇಲೆ ನಾನು ಮನೆಯಾದೆ ನಾನು ಹಟ್ಟಿಯಲ್ಲಿ ಸೇರಿದ ತಕ್ಷಣ ನಾನು ಹಸುವಾದೆ ನಾನು ನಾಯಿ ಗಲೀಜು ಮಾಡುವ ಜಾಗದಲ್ಲಿ ಹೋಗಿ ಕ್ಲೀನ್ ಮಾಡ್ತಾ ನಾಯಿ ಅಂತ ಹೇಳ್ಕೊಂಡ್ರೆ ಅದು ಎಷ್ಟು ಮೂರ್ಖತನೋ ಹಾಗೆ ತಸ್ಯಾಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ತಸ್ಯ ಅಹಂನ ಪ್ರಣಶ್ಯಾಮಿ ಈ ರೀತಿ ಯಾರು ಯೋಚನೆ ಮಾಡ್ತಾನೋ ಅವನ ಗಮನದಿಂದ ನಾನು ತಪ್ಪಿ ಹೋಗುವುದಿಲ್ಲ ಅಂದರೆ ನಾನು ಅವನಿಗೆ ನನ್ನ ಎಚ್ಚರಿಕೆ ಕೊಡ್ತಾ ಇರ್ತೇನೆ ತಸ್ಯ ಅಹಂ ನ ಪ್ರಣಶ್ಯಾಮಿ ಅವನ ವಿಷಯದಲ್ಲಿ ನಾನು ಮರೆಯಾಗುವುದಿಲ್ಲ ಸಚಮೇನ ಪ್ರಣಶತಿ ನನ್ನ ಕಣ್ಣಿನಿಂದಲೂ ಅವನು ಮರೆಯಾಗುವುದಿಲ್ಲ ನಾನು ಅವನಿಗೆ ಕಾಣಿಸಿಕೊಳ್ತೇನೆ ನನ್ನ ಕಣ್ಣಿನಿಂದ ಅವನು ಮರೆಯಾಗುವುದಿಲ್ಲ ಅಂದರೆ ನಾನು ಅವನನ್ನು ಯಾವಾಗಲೂ ಗಮನಿಸ್ತಾ ಇರ್ತೇನೆ ಈ ವಿಷಯದಲ್ಲಿ ಸಚಮೇನ ಪ್ರಣಶತಿ ಅಂತ ಅನ್ನೋದು ಅದು ನಿರಂತರವೇ ನಮಗೆ ಗೊತ್ತಾಗುವುದಿಲ್ಲ ಏನು ಅಂದರೆ ನಮ್ಮ ಕಣ್ಣಿಗೆ ಅವನು ಕಾಣಿಸ್ತಾ ಇಲ್ಲ ಅಷ್ಟೇ ಇದ್ದಾನೆ ಅವನು ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತಾನೆ ಯಾಕೆಂದ್ರೆ ಅವನು ಸಾಕ್ಷಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಸಾಕ್ಷಾತ್ ಈಕ್ಷತೆ ನೇರವಾಗಿ ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾನೆ ನಾವು ಪ್ರಾರ್ಥನೆ ಏನು ಅಂದರೆ ನಮ್ಮ ಕಡೆಗೆ ನೋಡು ಆಯತಾಭ್ಯಾಮ್ ಶಾಲಾಭ್ಯಾಮ್ ಶೀತಲಾಭ್ಯಾಮ್ ಕೃಪಾನಿಧಿ ಕರುಣಾಸ ಕರುಣಾರಸ ಪೂರ್ಣಾಭ್ಯಾಮ್ ಲೋಚನಾಭ್ಯಾಂ ವಿಲೋಕಯ ಅಂತ ಕೇಳುದೇನು ಅಂದರೆ ನೀನು ನೋಡ್ತಾ ಇದ್ದಿ ಅಂತ ನಮ್ಗೆ ನೆನಪು ಮಾಡ್ಕೊಳ್ಳೋದಷ್ಟೇ ನೀನು ನೋಡ್ತಾನೆ ಇರ್ತಿ ನೀನು ನೋಡುವ ಕಣ್ಣುಗಳಲ್ಲಿ ಆ ಅನುಗ್ರಹದ ರಸಧಾರೆ ನನ್ನ ಮೇಲೆ ಹರಿತಾ ಇದೆ ನಾನು ಬೇಡಿದ್ರು ಬೇಡದೇ ಇದ್ರು ಕೇಳಿದ್ರು ಕೇಳದೇ ಇದ್ರು ಯೋಚಿಸಿದ್ರು ಯೋಚಿಸದೇ ಇದ್ರು ನೆನಪಿಸ್ಕೊಂಡ್ರು ನೆನಪಿಸ್ಕೊಳ್ಳದೇ ಇದ್ರು ನೀನು ನನ್ನೊಳಗೆ ನಿಂತು ನಿನ್ನ ಎಲ್ಲಾ ಕರ್ತವ್ಯನು ಮಾಡ್ತಾ ಇದ್ದಿ ಅವಿಜ್ಞಾತನಾಮ ಸಖಾ ಅಂತ ಹೆಸರು ಉಪನಿಷತ್ತು ಹೇಳುದು ಭಗವಂತನಿಗೆ ಹೆಸರಿಲ್ಲದ ಗೆಳೆಯ ಅಂತ ನಾವು ಯೋಚಿಸಿದ್ರು ಯೋಚಿಸದೇ ಇದ್ದು ತಿಂದ ಅನ್ನ ಜೀರ್ಣ ಆಗುತ್ತಾ ಯೋಚಿಸಿದ್ರು ಯೋಚದೆ ಇದ್ರು ರಕ್ತ ಪರಿಚಲನೆ ಹೃದಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಇರುತ್ತಾ ಅಲ್ಲಿಂದ ಹುಟ್ಟಿದ ರಕ್ತ ಇಡೀ ದೇಹಕ್ಕೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಶಕ್ತಿಗಳಾಗಿ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತಾ ಇಷ್ಟು ಆಗ್ತಾ ಇರುತ್ತೆ ಅಂತ ಅಂದಮೇಲೆ ನಾವು ಕೇಳಿದ್ರು ಕೇಳದೇ ಇದ್ರು ಆಗ್ತಾ ಇರೋದು ಅಂತ ಅನ್ನೋದು ಅವನ ಕರುಣೆ ಅಲ್ವಾ ಹಾಗಾಗಿ ಅವನು ನಮ್ಮೊಳಗೆ ನಿಂತು ಮಾಡ್ತಾನೇ ಇದ್ದಾನೆ ಸಚಮೇನ ಸಚಮೇನ ಪ್ರಣಶ್ಯತಿ ನನ್ನ ಕಣ್ಣಿನಿಂದ ಅವನು ಮರೆಯಾಗಲ್ಲ ಆದರೆ ತಸ್ಯಾಹಂನ ಪ್ರಣಶ್ಯಾಮಿ ಇದು ಯಾವಾಗ ಅಂದರೆ ಯೋಗಯುಕ್ತ ಆತ್ಮ ನಾವು ಅವನನ್ನು ಕಾಣುವ ಪ್ರಯತ್ನವನ್ನು ನಿರಂತರ ಮಾಡಿದಾಗ ತಸ್ಯ ಅಹಂ ನ ಪ್ರಣಶ್ಯಾಮಿ ಅವನಿಗೆ ನಾನು ಮರೆಯಾಗುವುದಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮರೆಯಾಗ್ತೇನೆ ನಶ್ಯಾಮಿ ಪೂರ್ತಿ ಮರೆತೋಗುದು ಯಾಕಂದ್ರೆ ಕೆಲವೊಂದು ಸರ್ತಿ ಕಲಿಯ ಆವೇಶವು ಅಥವಾ ಕಲಿಯುಗದ ಪ್ರಭಾವವು ತಪ್ಪು ಕೆಲಸ ಮಾಡಬಹುದು ಅವನು ಕರ್ಮ ಫಲದ ಅನುಸಾರವಾಗಿ ಕೆಲವು ತಪ್ಪುಗಳನ್ನು ದೇವರನ್ನು ಮರೆತು ಮಾಡ್ತಾನೆ ಆದರೆ ನಾನು ಅವನು ಬಿಟ್ಟು ಹಾಕಲ್ಲ ಅವನನ್ನು ಕರ್ಕೊಳ್ತೇನೆ ಎಂಥ ಅರುವತ್ತು ವರ್ಷ ದಾರಿ ತಪ್ಪಿದಂತಹ ಜಾಮಿಳನನ್ನೇ ಮರಳಿ ತನ್ನ ತೆಕ್ಕೆಗೆ ಕರ್ಕೊಂಡ ಭಗವಂತ ಹಾಗಾದ್ರೆ ತಪ್ಪು ಮಾಡುದು ಸರಿನಾ ನಾನೆಲ್ಲ ತಪ್ಪು ಮಾಡಿದ ಮೇಲೆ ಲಾಸ್ಟ್ಗೂ ಕನ್ಫೆಷನ್ ಮಾಡ್ತೇನೆ ರಜೆ ದಿವಸ ಅಂದರೆ ಅದನ್ನು ಹೇಳಿದ್ದಲ್ಲ ಅಕಸ್ಮಾತ್ ನಿನ್ನ ಕೈ ಮೀರಿ ತಪ್ಪಾಯಿತು ಅಂತಂದರೆ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಆದರೆ ನಿನ್ನ ಉದ್ದೇಶ ತಪ್ಪು ಮಾಡುವುದೇ ಇದ್ದರೆ ನೀನು ಮಾಡಬೇಕು ಅಂತ ಅಂದುಕೊಂಡದ್ದಾಗ ಅದರ ಫಲವನ್ನು ನೀನೇ ಉಣಬೇಕು ನೀನು ಉದ್ದೇಶ ಪಡದೆ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ ಅನ್ನುವ ರೀತಿಯಲ್ಲಿ ಅಕಸ್ಮಾತ್ ನಿನ್ನ ಕೈ ತಪ್ಪಿ ಆದಕ್ಕೆ ತಪ್ಪಾಗಿದ್ದರೆ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಹಂತ್ವಾ ಮೋಚಯಿಷ್ಯಾಮಿ ಸರ್ವ ಪಾಪೇಭ್ಯ ಎಲ್ಲ ಪಾಪಗಳಿಂದಲೂ ನಿನ್ನನ್ನು ಮುಕ್ತನನ್ನಾಗಿಸ್ತೇನೆ ಅಂತ ಭಗವಂತನ ಪ್ರತಿಜ್ಞೆ ಇದು ಒಂಥರ ಪ್ರತಿಜ್ಞೆ ಸರ್ವಂಚ ಮೈ ಪಶ್ಯತಿ ತಸ್ಯ ಅಹಂನ ಪ್ರಣಶ್ಯಾಮಿ ಅವನು ನನ್ನ ಕಣ್ಣಿನಿಂದ ದೂರ ಆಗುದಿಲ್ಲ ನಾನು ಅವನ ಕಣ್ಣಿಗೆ ಮರೆಯಾಗುವುದಿಲ್ಲ ಹೀಗೆ ಅಂದರೆ ಯಾವುದೇ ವಿಷಯವನ್ನು ಕೂಡ ತುಂಬಾ ಗಂಭೀರವಾಗಿ ಸ್ವೀಕರಿಸಿದವನಿಗೆ ಇದು ಸಹಜ ಅನಿಸುತ್ತೆ ಇಲ್ಲ ಅಂದ್ರೆ ಬೇರೆಯವರಿಗೆ ಏನು ಯಾವಾಗಲೂ ಒಂದೇ ತರದ ಲೈಫ್ ಲೀಡ್ ಮಾಡೋದು ಖುಷಿ ಆಗುತ್ತಾ ಮೋಕ್ಷಕ್ಕೆ ಹೋದ್ಮೇಲೆ ಬೋರ್ ಅಲ್ವಾ ಅವನಿಗೆ ಮೋಕ್ಷ ಅಂದರೆ ಏನೊಂದು ಗೊತ್ತಿಲ್ಲ ಅದರಿಂದಾಗ ಬೋರು ಯಾಕೆಂದರೆ ಅವನು ನಾಲ್ಕು ಗಂಟೆ ನಿರಂತರ ಅಮೆಝಾನ್ ಪ್ರೈಮ್ ನೋಡಿ ಮಾತ್ರ ಅಭ್ಯಾಸ ಅವನಿಗೆ ಆಮೇಲೆ ಅದೇ ಥರದ ಕತೆ ಅದೆಯೋ ಏನು ರೀ ಒಂದೇ ಥರದ ಸೀರಿಯಲ್ ನಾಲ್ಕು ನಾಲ್ಕು ಹೆಸರು ಕೊಟ್ಟು ಕೊಡ್ತಾರೆ ಅಂತ ಆಮೇಲೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ ಹಾಗೆ ಇದು ಕೂಡ ಖುಷಿಯಿಂದ ತಗೊಂಡದ್ದು ನೋಡಬೇಕು ಅಂತ ಆದರೆ ಅದು ನಾಲ್ಕು ದಿವ್ಸಕ್ಕೆ ಬೋರ್ ಬರ್ಲಿಕ್ಕೆ ಶುರುವಾಯಿತು ಅದಕ್ಕೋಸ್ಕರ ಅವರು ಮಸಾಲೆ ಹಾಕಿ ಇನ್ನೇನೇನೇನೋ ಮಾಡಿ ಜನರ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಹೊಸ ಹೊಸ ಥರ ಕೊಡ್ತೇವೆ ಅಂತ ಅದನ್ನೇ ಹಳೆಯ ಮದ್ಯನ ಹೊಸ ಬಾಟ್ಲಿಯಲ್ಲಿ ಹಾಕ್ಕೊಡೋದಷ್ಟೆ ಅದು ಮದ್ಯವೇ ಕೊಡುವುದರಲ್ಲಿ ಯಾವುದು ಹೊಸತನ ಇಲ್ಲ ಆದರೆ ಅದರಲ್ಲೂ ಒಂದಿಷ್ಟು ಕೊನೆಗೆ ಅಡಿಕ್ಷನ್ ಶುರುವಾಗಿ ಜೀವನ ಹಾಳಾಗುವಂಥ ಸ್ಥಿತಿಯನ್ನು ಅನುಭವಿಸುದು ನೋಡುತ್ತೇವೆ ಹಾಗೆ ಮೋಕ್ಷವು ಕೂಡ ಒಂದರ ಒಂದು ದಿವಸ ಬೇಸರ ಬರುತ್ತಾ ಅಂದರೆ ಅದು ನಮ್ಗೆ ಇನ್ನೂ ಅದಕ್ಕೆ ಈ ಕ್ಷತೆ ಅಂತ ಹೇಳಿದ್ದು ದೃಷ್ಟಿಯಿಂದ ಅದನ್ನು ಗಮನಿಸಿದಾಗ ಎಲ್ಲವೂ ಇಲ್ಲಿ ಹೇಗಿದೆಯೋ ಹಾಗೆ ಇರುತ್ತೆ ಅಲ್ಲೂ ಕೂಡ ಇಲ್ಲಿಗಿಂತ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಇಲ್ಲಿ ಹೇಗೆ ಮರಗಿಡಗಳು ಮಳೆ ಕಾಲ ಇದೇ ಥರದ ಯಾವುದೋ ಒಂದು ರಾಜಾಂಗಣ ಇದೇ ಥರದ ಒಂದು ಉಪನ್ಯಾಸ ಮಾಲಿಕೆ ಕೇಳ್ತಾ ಇರೋದು ಗುರುಗಳು ಶಿಷ್ಯರು ಎಲ್ಲನೂ ಇರುತ್ತೆ ಇರದೇ ಇರುವುದು ಒಂದೇ ದುಃಖ ಈರ್ಷೆ ಇನ್ನೊಬ್ಬನ ಬಗ್ಗೆ ನಾನು ಅದಕ್ಕಿಂತ ಹೆಚ್ಚು ಬೆಳಿಬೇಕು ಅನ್ನೋ ಮತ್ಸರ ಇದು ಇರುವುದಿಲ್ಲ ದುಃಖ ಈರ್ಷೆ ಭಯ ಇದು ಮೂರು ಇರುವುದಿಲ್ಲ ಆದ್ರಿಂದಾಗಿ ಉಳಿದದ್ದು ಎಲ್ಲವೂ ಇರುತ್ತೆ ಇರುತ್ತೆ ಅಂದ್ರೆ ಮೋಕ್ಷದ ರೆಪ್ಲಿಕಾ ಸಂಸಾರ ಮೋಕ್ಷದಲ್ಲಿ ಏನಿದೆಯೋ ಅದಿಲ್ಲದೆ ಇದ್ರೆ ಇಲ್ಲಿ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಏನೇನಿದೆಯೋ ಅದನ್ನೇ ನಾವೆಲ್ಲ ಅನುಭವಿಸೋದು ಆದ್ರೆ ಇಲ್ಲಿ ನಮ್ಗೆ ನಮ್ಮ ನಮ್ಮ ಮಿತಿ ಗೊತ್ತಿಲ್ಲ ಆದ್ರಿಂದ ನಾವು ಪ್ರತಿಯೊಬ್ಬರ ಬಗ್ಗೆಯೂ ಜಗಳ ಆಡೋದು ಕಿರಿಕಿರಿ ಮಾಡ್ಕೊಳ್ಳೋದು ಅವ್ರಿಗಷ್ಟು ಸಿಕ್ತು ನಮ್ಗೆ ಇಷ್ಟು ಸಿಗ್ಲಿಲ್ಲ ಯಾವಾಗ ನಮ್ಮ ತಟ್ಟೆ ಇಷ್ಟೇ ದುಡ್ದು ಅಂತ ಗೊತ್ತಾಗುತ್ತೋ ಅದಕ್ಕಿಂತ ಜಾಸ್ತಿ ಹಾಲು ಹಾಕಿ ಲೋಟೆಗೆ ಹಾಲು ಹಾಕಿ ಅಂತ ಕೇಳ್ತೇವೆ ಲೋಟೆ ತುಂಬಿದ ಮೇಲೆ ಸಾಕು ಸಾಕ್ ಸಾಕು ಸಾಕು ವೇಸ್ಟ್ ಆಗುತ್ತೆ ಬೇಡ ಬೇಡ ಅಂತೇವೆ ನಾವು ಬೇಕಾದರೂ ದೊಡ್ಡ ಲೋಟೆ ತರುವ ಪ್ರಯತ್ನ ಅಷ್ಟೇ ಬಿಟ್ಟರೆ ಅದು ಸಿಗೋಲ್ಲ ನಮ್ಮ ಹೆಸರಲ್ಲಿ ಏನು ಲೋಟ ಇರುತ್ತೋ ಅದೇ ಸಿಗೋದು ಬೇರೆ ಲೋಟೆ ತರಲಿಕ್ಕಾಗಲ್ಲ ಆದರೆ ಹಾಕಿದ್ದನ್ನು ಮತ್ತೆ ಎಷ್ಟೇ ತುಂಬಿಸಿಕೊಂಡ್ರು ನಾವು ಲೋಡ್ ಮಾಡಿಕೊಂಡ್ರೂ ಅದು ಉಳಿಯಲ್ಲ ಏಧಮಾನ ದ್ಯುಟಿ ಭಗವಂತ ಅದನ್ನು ಕೂಡ ಹೊರಗೆ ಚೆಲ್ಲುವ ಹಾಗೆ ಮಾಡಿ ಒಂದಿಷ್ಟು ಅವನ ಕೈಯಿಂದಲೇ ಅಪರಾಧಗಳ ಯಾವುದೋ ಒಂದು ಘಟನೆ ನಡೆಸಿ ಆ ಪುಣ್ಯವನ್ನು ಯಾಕೆಂದರೆ ಅದು ಅವನಿಗೆ ಅಪಾಯ ಹಾಗೆ ಅದು ಜಾಸ್ತಿ ಆಗ್ತಾ ಹೋಯ್ತು ಅಂದರೆ ಸಿಡಿದು ಹೋಗ್ಬಿಡುತ್ತೆ ಲೋಟ ಇಲ್ಲ ಹೊರಗೆ ಚೆಲ್ಲುತ್ತೆ ಜೀವದಲ್ಲಿ ಚೆಲ್ಲಿಕೇನು ಜಾಗ ಇಲ್ಲ ಅವನು ಅನುಭವಿಸಲೇಬೇಕು ಅದನ್ನ ಆ ಅನುಭವಿಸಿದರೆ ಅದು ಮೀ ಮೀರಿದ ಸುಖ ಆದರೆ ಹೇಗೆ ದುಃಖ ಅನ್ನೋದನ್ನು ತಡ್ಕೊಳ್ಳಿಕ್ಕಾಗದೆ ಮನುಷ್ಯನಿಗೆ ತೊಂದರೆ ಆಗುತ್ತೋ ಹಾಗೆ ಸುಖ ಹೆಚ್ಚಾದಾಗಲೂ ಎಷ್ಟೋ ಸರ್ತಿ ಎದೆ ಒಡೆದು ಸಾಯ್ತಾನೆ ಕೋಟಿ ರೂಪಾಯಿ ಅಂತ ನೋಡದೇ ಇದ್ದವನಿಗೆ ಒಂದೇ ಸರ್ತಿ ಕೋಟಿ ಬಂದಾಗ ಜೀವನನೇ ಅವನು ಕಾಲಡಿಯಲ್ಲಿ ನಿಲ್ಲಲ್ಲ ಏನೂ ಕುಣದಾಡಿ ಹೋಗಿ ಕುಣಿದು 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 ಹೋಗಿ ಮೂರನೇ ಫ್ಲೋರ್ ಅಂತ ಕೆಳಗೆ ಬಿಡುತ್ತಾನೆ ಗೊತ್ತಾಗದೆ ಯೋಚನೆ ಮಾಡಿದೆ ನಂಗೆ ಸಿಕ್ಬಿಡ್ತು ಅಂತ ಊರ ಹಾ ಅಂದರೆ ಒಂದು ಎತ್ತರಕ್ಕೆ ಏರುವ ವಿಧಾನ ಹಂತ ಹಂತವಾಗಿದ್ರೆ ಬ್ಯಾಲೆನ್ಸ್ ತಪ್ಪುದಿಲ್ಲ ಫೋರ್ಸಲ್ಲಿ ಹೀಗೆ ಹಾರಿದ ತಕ್ಷಣ ಮುಂದೆ ಇಳಿಯೋದಲ್ಲ ಸಿ ಹೋಗೋದೇ ಮೇಲೆ ಮುಂದೆ ಹೊಂಡ ಇದೆಯೋ ಅದು ಎರಡು ತುಂಡಾಗುತ್ತೋ ನಾಲ್ಕು ತುಂಡಾಗುತ್ತೋ ವಿಮಾನ ಯಾರಿಗೊತ್ತು ಹೋಗೋದು ಅಂದರೆ ಹೋಗೇ ಬಿಡೋದು ಅಷ್ಟೆ ಆದರೆ ಬದುಕು ಹಾಗಾಗಬಾರ್ದು ದಾರಿ ಎಲ್ಲಿದೆ ರನ್ವೇನೇ ಇದೆಯಾ ರನ್ವೇಯಲ್ಲೇ ಇಳಿಬೇಕು ಸಿಗ್ನಲ್ ಸಿಕ್ಕಿದೆಯಾ ಅಲ್ಲೇ ಇಳಿಬೇಕು ಎಲ್ಲೆಲ್ಲೋ ಇಳಿದ್ರೆ ಬದುಕು ಹೀಗೆ ಮೂರ ಬಟ್ಟೆ ಆಗುತ್ತೆ ಅದರಿಂದಾಗಿ ಸಿಗದೆ ಹೋಗುವ ಸಾಧ್ಯತೆಗಳಿರುವಂಥದ್ದು ಕೂಡ ನಮ್ಮದೇ ಪುಣ್ಯ ಜಾಸ್ತಿ ಆದಾಗ ಆ ದಾರಿ ತಪ್ಪಿ ಹೋಗುದು ಮತ್ತೆ ಭಗವಂತ ಕರೆಸ್ಕೊಳ್ತಾನೆ ಅದು ಬೇರೆ ಪ್ರಶ್ನೆ ಅದರಿಂದಾಗಿ ಸರ್ವಂಚ ಮೈ ಪಶ್ಯತಿ ಸಚಮೇನ ಪ್ರಣಶ್ಯತಿ ಸರಿ ಯಹ ಯಹ ಯೌ ಎ ಅನ್ನುವ ಶಬ್ದ ನೋಡಿದ್ದೇವೆ ನೀವು ಹಿಂದೆ ಸಹ ತೌತೆ ಅಂತ ನೋಡಿದ್ರಲ್ವ ಹಾಗೆ ಯಹ ಯೌ ಯಾರು ಅನ್ನುವ ಅರ್ಥದಲ್ಲಿ ಯಾರು ಸಹ ಅವರು ಯಾರೋ ಅವರು ಮಾಮ್ ಇದು ಒಂದೆರಡು ಶಬ್ದ ಇದೆ ಅಸ್ಮತ್ ಶಬ್ದ ಮತ್ತು ಯುಷ್ಮತ್ ಶಬ್ದ ಅಂತ ಇದನ್ನು ಕಲಿಯದೆ ಇದ್ದರೆ ನಾವು ಬಾಯಿಗೆ ಹೊಲಿಗೆ ಹಾಕ್ಕೊಳ್ಬೇಕಷ್ಟೆ ಯಾಕಂದ್ರೆ ನಾನು ನೀನು ಅಂತ ಬಿಟ್ಟು ಮಾತಾಡ್ಲಿಕ್ಕೆ ಬರುವುದೇ ಇಲ್ಲ ಅಹಂ ಅಂತ ಹೇಳ್ಕೊಳ್ಳದೆ ತೊಮ್ ಅಂತ ಹೇಳದೆ ನಮ್ಮ ಮಾತು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ನಿಗೆ ಇಲ್ಲ ನಾನು ಬೇರೆಯವ್ರ ಹತ್ರ ಮಾತಾಡಲ್ಲ ಆಯಿತು ನನ್ನ ಬಗ್ಗೆ ಯೋಚನೆ ಮಾಡಲಿಕ್ಕಾದ್ರೂ ಬೇಕಲ್ವ ನಾನು ಅಂದರೆ ಹಾಗಾಗಿ ಅಹಂ ಶಬ್ದ ಅದು ಸಂಸ್ಕೃತದಲ್ಲಿ ಬಹಳ ಪ್ರಧಾನವಾದ ಶಬ್ದ ಅಹಂಕಾರ ಬರಬಾರದಷ್ಟೇ ಅಹಂ ಬೇಕು ಅಹಂ ಮತ್ತು ತ್ವಂ ಈ ಎರಡು ಶಬ್ದಗಳಿಗೆ ಮೂಲ ಅಸ್ಮದ್ ಯುಷ್ಮ್ ಅಂತ ಆ ಶಬ್ದಗಳನ್ನು ಕರೀತಾರೆ ಮುಂದಿನ ತರಗತಿಯಲ್ಲದನ್ನು ನಾನು ಹೇಳ್ತೇನೆ ಈಗ ಮಾಂ ಅನ್ನೋದು ಅಹಂ ಆ ಅಹಂ ಆವಾಂ ವಯಂ ಮಾಂ ಆವಾಂ ನೌ ಅಸ್ಮಾನ್ ಅಂತ ಅದರ ದ್ವಿತೀಯ ವಿಭಕ್ತಿ ಏಕವಚನ ಪಶ್ಯತಿ ನೋಡುತ್ತಾನೆ ಪಶ್ಯತಿ ಪಶ್ಯತಃ ಪಶ್ಯಂತಿ ಸರ್ವತ್ರ ಅವ್ಯಯ ಹಾ ಶಬ್ದ ನಡೆಸಿ ವನಂ ವನೆ ವನಿ ಸರ್ವೇ ಸರ್ವೇ ಸರ್ವಾಣಿ ಮೈ ಇದು ಇದೇ ಮಾಂ ಶಬ್ದದ ಸಪ್ತಮಿ ಭಕ್ತಿ ಏಕವಚನ ಪಶ್ಯತಿ ಹಿಂದಿನಂತೆ ಬಂತು ತಸ್ಯ ಸಹತೌತೆ ಅಂತ ನೀವು ಕಲ್ತಿದ್ರಲ್ಲಿ ಅದರ ಷಷ್ಟಿ ಭಕ್ತಿ ಏಕವಚನ ತಸ್ಯ ಸೇಮ್ ನಪುಂಸಕಲಿಂಗದಲ್ಲೂ ಯಾಕಂದ್ರೆ ಇಲ್ಲಿ ನಪುಂಸಕಲಾಂಗ ಯಾಕೆಂದ್ರೆ ಯಹ ಸಹ ಅನ್ನುವ ಶಬ್ದಕ್ಕೆ ತಸ್ಯ ಅಂತ ಹೇಳಿದ್ದು ಪ್ರಣಶ್ಯ ಪ್ರಣಶ್ಯಾಮಿ ನಶ್ಯತಿ ಅನ್ನೋದರ ಉತ್ತಮ ಪುರುಷ ಏಕವಚನ ನಶ್ಯತಿ ನಶ್ಯತ ನಶ್ಯಂತ ನಶ್ಯಸಿ ನಶ್ಯಥ ನಶ್ಯಥ ನಶ್ಯಾಮ ನಶ್ಯವಹ ನಶ್ಯಾ ಅದು ಪ್ರವಂದತಕ್ಷಣ ಆಗ್ಬಿಡುತ್ತೆ ಪ್ರಣಶ್ಯತಿ ಪ್ರಣಶ್ಯಾ ಅಂತ ಆಗತ್ತೆ ಸಹ ಯ ಸಹ ಚ ಅವ್ಯಯ ಮೇ ಇದೇ ಶಬ್ದ ಸಪ್ತ ಚತುರ್ ಭಕ್ತಿ ಏಕವಚನ ಮೇ ಮೇ ಅವ್ಯಯ ಪ್ರಣಶ್ಯತಿ ಇದರ ಪ್ರಥಮ ಪ್ರಥಮ ಪುರುಷ ಏಕವಚನ ಪ್ರಣಶ್ಯತಿ ಒಟ್ಟು ಇಷ್ಟು ಶಬ್ದಗಳನ್ನು ನಾವು ಗಮನಿಸಿ ಮುಂದೆ ಶಬ್ದ ಹೋಗುವಾಗ ಒಂದು ಸರ್ತಿ ಇದನ್ನು ಮತ್ತೆ ರಿಪೀಟ್ ಮಾಡ್ಕೊಳ್ಳಿ ಬರ್ಕೊಳ್ಳೋದಾದರೂ ಬರ್ಕೊಂಡ್ಬಿಡಿ ಯಾವ ಯಾವ ಶಬ್ದ ಅಂತ ನಾಳೆ ಬರುವಾಗ ಅಭ್ಯಾಸ ಮಾಡ್ಕೊಳ್ಳಿ ನೀವು ಒಂದು ಸರ್ತಿ ಎಲ್ಲಿ ಡೌಟ್ ಬರುತ್ತೆ ಅದನ್ನು ನಾಳೆ ನೀವು ಪಾಠದ ಶುರುವಲ್ಲಿ ಕೇಳಿದರೆ ಆಗ ಅದಷ್ಟು ಕಲ್ತ ಹಾಗೆ ನೀವು ಮತ್ತೆ ಮರ್ತು ಅಭ್ಯಾಸ ಒಂದು ಚೂರು ಬೇಕು ಕೇಳುವುದು ಎಷ್ಟಿದೆಯೋ ಅದರ ಎರಡು ಪಟ್ಟು ನಾವು ಮತ್ತೆ ಅಭ್ಯಾಸದ ತೊಡಗಿದರೆ ನೀವು ಆರು ತಿಂಗಳೊಳಗೆ ಕಲಿಬೋದು ಸಂಸ್ಕೃತ ಕಲೀಲಿಕ್ಕೆ ಗೀತೆ ತುಂಬ ಸುಲಭವಾದ ದಾರಿ ಸಂಸ್ಕೃತ ಕಲಿಯುವುದು ಯಾಕೆ ಶಾಸ್ತ್ರ ಕಲಿಬೇಕು ಅಂತ ಶಾಸ್ತ್ರದ ಜೊತೆಗೇನೆ ನೀವು ಸಂಸ್ಕೃತ ಕಲ್ತ್ರೆ ನೀವು ಒಂದು ದೊಡ್ಡ ಜೀವನವನ್ನು ಉಳಿಸ್ತೀರಿ ಮುಂದೆ ಹದಿನೈದು ವರ್ಷ ಶಾಸ್ತ್ರ ಅಂತ ಏನು ಟೈಮ್ ಹಾಕ್ತೀರಿ ಆ ಟೈಮ್ ಅಷ್ಟು ಇಲ್ಲೇ ಉಳಿದೋಗುತ್ತೆ ಸಂಸ್ಕೃತ ಕಲಿಯುವಾಗಲೇ ಅಭ್ಯಾಸ ಆಗು ಹಿಂದೆ ಕಲಿಕೆ ಕ್ರಮ ಇದ್ದದ್ದೇ ಹಾಗೆ ಸಂಸ್ಕೃತ ಒಂದು ಟೈಮು ಶಾಸ್ತ್ರ ಒಂದು ಟೈಮು ಅಂತ ಹುಟ್ಟುವಾಗಲೇ ಮಕ್ಕಳಿಗೆ ಮನೆಯಲ್ಲೇ ಎಲ್ಲ ಮಾತಾಡ್ತಿದ್ರು ಆಗಲೇ ಸಂಸ್ಕೃತ ಬಂದಿರ್ತಿತ್ತು ಆಮೇಲೆ ಡೈರೆಕ್ಟ್ ಶಾಸ್ತ್ರ ಕಲಿಯೋದಿರ್ತಿ ಈಗ ಹಾಗಿಲ್ಲಲ್ಲ ನಾವು ಹುಟ್ಟುವಾಗಲೇ ಸಂಡೇ ಮಂಡೇ ಅಂದ್ಕೊಂಡೇ ಹುಟ್ಟುವುದು ಮಂಡೇ ಇಲ್ಲದೇ ಇದ್ರು ಹಾಗಾಗಿ ಅಭ್ಯಾಸ ಒಂದು ಸರ್ತಿ ಮಾಡ್ಕೊಳ್ಳಿ ನೀವು ಕೂಡ ಅದರ ಏನಾದರೂ ಆ ಈ ಎರಡು ಶ್ಲೋಕದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಅಲ್ಲೇ ಕೆಳಗಡೆ ಕಮೆಂಟ್ ಹಾಕಿ ಏನಾದರೂ ಡೌಟ್ ಇದ್ದರೆ ಅದನ್ನು ಮುಂದಿನ ತರಗತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಸುಲಭ ಆಗುತ್ತೆ ಏನಾದರೂ ಬಾಕಿ ಉಳಿತಾ ಇಲ್ಲ सुखिनः सर्वे सन्तु निरामयाः सर्वे भद्रा पश्यं माँ कच्चि दुख भाग अच्युता गोविंद स्मृतिमात्रर्तिनाशन रोगाशया शेषा नाशु धन्वंतरे हरे श्रीकृष्णाय नमः 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 श्रीकृष्णार्पणमस्तु श्री